ಇಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ ಇವತ್ತು ಈ ಕ್ಲಾಸ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೆ ಎಸ್ ಎಕ್ಸಾಮ್ ಅನ್ನ ಮುಂದೆ ಇಟ್ಕೊಂಡು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ಕರ್ನಾಟಕದೊಳಗಡೆ ಇತ್ತೀಚೆಗೆ ಅಂದ್ರೆ ಸೆಕೆಂಡ್ ಪೇಪರ್ ಏನಿದೆ ಈ ಸೆಕೆಂಡ್ ಪೇಪರ್ ಅನ್ನ ಮುಂದೆ ಇಟ್ಕೊಂಡು ಕರ್ನಾಟಕದಲ್ಲಿ ಜಾರಿಗೆ ಬಂದಿರತಕ್ಕಂಥ ಇತ್ತೀಚಿನ ಹಲವೊಂದಿಷ್ಟು ಯೋಜನೆಗಳು ಏನಿದಾವೆ ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಕರ್ನಾಟಕದ ಪ್ರಮುಖ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಯೋಜನೆಗಳಂತಂದಾಗ ನಾವ್ ಯಾವ್ದೋ ಯೋಜನೆಗಳು ನೋಡ್ತೇವೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಂಡ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಈ ತ್ರೀ ಇಯರ್ಸ್ ಅಂದ್ರೆ ಈ ತ್ರೀ ಇಯರ್ಸ್ ಆಗಿ ಕಂಟಿನ್ಯೂಸ್ ಆಗಿ ಬಂದಿರತಕ್ಕಂತ ಸಿದ್ದರಾಮಯ್ಯ ಅವರು ಇದಾರೆ ಪ್ರಸೆಂಟ್ ಮುಖ್ಯಮಂತ್ರಿ ಸೊ ಅವ್ರಕಿಂತ ಮುಂಚೆ ಯಾರಾಗಿದ್ರು ಅಂದ್ರ ಬಸವರಾಜ್ ಬೊಮ್ಮಾಯಿ ಅವರಾಗಿದ್ರು ಸೊ ಬಸವರಾಜ್ ಬೊಮ್ಮಾಯಿ ಅವರು ಜಾರಿಗೆ ತಂದಿರತಕ್ಕಂತಹ ಪ್ರಮುಖ ಯೋಜನೆಗಳಾಗಿರ್ಬೋದು ಅದಾದ ನಂತರ ಆ ಸಿದ್ದರಾಮಯ್ಯ ಅವ್ರ ಬಂದ್ಮೇಲೆ ಬಂದಿರತಕ್ಕಂತ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದಾವೆ ಸೊ ಈ ಯೋಜನೆಗಳ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋಣ ಬಟ್ ಇವತ್ತಿನ ಕ್ಲಾಸ್ ಒಳಗಡೆ ಯಾವುದು ಅಂತ ಕರ್ನಾಟಕದಲ್ಲಿ ಸ್ಪೆಷಲಿ ಬಸವರಾಜ್ ಬೊಮ್ಮಾಯಿಯವರು ಇದ್ದಾಗ ಜಾರಿಗೆ ತಂದಿರತಕ್ಕಂತಹ ಪ್ರಮುಖ ಯೋಜನೆಗಳನ್ನ ನೋಡೋಣ ಹಂಗಾದ್ರೆ ಈ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಯೋಜನೆಗಳನ್ನ ನೋಡ್ತಾ ಹೋದ್ರೆ ಕರ್ನಾಟಕದ ಪ್ರಮುಖ ಯೋಜನೆಗಳನ್ನ ನೋಡ್ತಾ ಹೋದ್ರೆ ಕರ್ನಾಟಕದ ಪ್ರಮುಖ ಯೋಜನೆಗಳು ಸೊ ಇತ್ತೀಚೆ ಜಾರಿಗೆ ಬಂದಿರ್ತಕ್ಕಂತಹ ಕರ್ನಾಟಕದ ಪ್ರಮುಖ ಯೋಜನೆಗಳನ್ನ ನೋಡಿದ್ವಿ ಅಂತಂದ್ರೆ ಯಾವ ವಿಧಾವ ಯೋಜನೆಗಳು ಅಂತ ನೋಡುದಾದ್ರೆ ಫಸ್ಟ್ ಮೊದ್ಲೇದಾಗ ಯಾವುದು ಅಂದ್ರೆ ಇತ್ತೀಚೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಪುಣ್ಯಕೋಟಿ ದತ್ತು ಪೋರ್ಟಲ್ ಅಂತ ಹೇಳ್ತೀವಿ ಇವೆಲ್ಲದಕ್ಕಿಂತ ಮುಂಚೆ ನಾನ್ ನಿಮ್ ಜೊತೆ ಇನ್ನೊಂದು ಡಿಸ್ಕಶನ್ ಮಾಡ್ಬೇಕೇನು ಅಂತಂದ್ರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಗಳು ಕೂಡ ರಿಲೀಸ್ ಆಗಿದಾವೆ ಹೌದಾಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೆಲವಷ್ಟು ಅಪ್ಲಿಕೇಶನ್ಸ್ ಕೂಡ ರಿಲೀಸ್ ಆಗಿದ್ದಾವೆ ಯೋಜನೆಗಳು ನೋಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಗಳು ನೋಡೋಣ ಅಪ್ಲಿಕೇಶನ್ಸ್ ಉಪಕ್ರಮಗಳು ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಿಲೀಸ್ ಆಗಿರ್ತಕ್ಕಂತಹ ಲಾಂಚ್ ಆಗಿರ್ತಕ್ಕಂತಹ ಅಪ್ಲಿಕೇಶನ್ ಅಲ್ಲಿ ಮೊದ್ಲೇದ್ ಯಾವುದು ಅಂತಂದ್ರೆ ಮೊದ್ಲೇದ್ ಯಾವುದು ಅಂತಂದ್ರೆ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಯಾವುದು ಅಂದ್ರೆ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಹಾಗಾದ್ರೆ ಈ ಅಪ್ಲಿಕೇಶನ್ ಯಾವ್ದಕ್ ಸಂಬಂಧಪಟ್ಟಂಗಿದೆ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಅಂದ್ರೆ ನಮ್ಮ ಭೂಮಿ ಬಗ್ಗೆ ಅಥವಾ ಭೂಮಿ ಬಗ್ಗೆ ನಮಗೆ ಏನಾದ್ರು ಮಾಹಿತಿ ಬೇಕಾಗಿತ್ತು ಅಂದ್ರೆ ನಮ್ಮ ಹೊಲದ್ ಬಗ್ಗೆ ಆಗಿರ್ಬೋದು ಅಥವಾ ಫ್ಲಾಟ್ ಗಳ ಬಗ್ಗೆ ಆಗಿರ್ಬೋದು ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ನಾವ್ ಎಲ್ಲಿಗೆ ಹೋಗ್ತಿವಿ ಅಂದ್ರೆ ತಹಸೀಲ್ ಆಫೀಸರ್ಗು ಹೋಗ್ತಿವಿ ಆದ್ರೆ ಇವಾಗ ಈ ಒಂದ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನೇನೋ ಭೂಮಿ ಜಸ್ಟ್ ಒಂದ್ ಸರ್ವೆ ನಂಬರ್ ಹಾಕಿದ್ರೆ ಸಾಕು ಅದ್ರ ಬಗ್ಗೆ ಇನ್ ಡೀಟೇಲ್ಸ್ ಏನ್ ಕೊಡುತ್ತೆ ಅಂದ್ರೆ ಮಾಹಿತಿಗಳನ್ನ ಕೊಡುತ್ತೆ ಯಾವ್ದು ಅಂದ್ರೆ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಹಾಗಾದ್ರೆ ಭೂ ದಾಖಲೆಗಳ ಬಗ್ಗೆ ಮಾಹಿತಿಗಳನ್ನ ಪರಿಶೀಲನೆ ಮಾಡಕ್ಕಂತಾನೆ ಜಾರಿಗೆ ತಂದಿರತಕ್ಕಂತ ಒಂದು ಅಪ್ಲಿಕೇಶನ್ ತಯಾರು ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಯಾವುದು ಅಂತಾರ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಭೂ ದಾಖಲೆಗಳು ಅಂತ ಹೇಳ್ತೀವಿ ಸೊ ಭೂ ದಾಖಲೆಗಳ ಪರಿಶೀಲನೆಗಾಗಿ ಭೂ ದಾಖಲೆಗಳ ನೋಂದಣಿಗಾಗಿ ಮತ್ತು ಭೂ ದಾಖಲೆಗಳನ್ನ ಸೊ ಅವುಗಳ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಒಂದು ಲಾಂಚ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಯಾವ್ದು ಅಂತಂದ್ರ ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಸೊ ಇದೇನಾಗುತ್ತೆ ಅಂತಾರೆ ಇತ್ತೀಚೆಗೆ ಲಾಂಚ್ ಆಗಿರತಕ್ಕಂತ ಅಪ್ಲಿಕೇಶನ್ ಇನ್ನ ಎರಡನೇದಾಗಿ ಲಾಂಚ್ ಆಗಿರತಕ್ಕಂತ ಮತ್ತೊಂದು ಅಪ್ಲಿಕೇಶನ್ ಯಾವ್ದು ಅಂತಂದ್ರೆ ಈ ಗುರುತು ಅಂತಕ್ಕಂಥ ಅಪ್ಲಿಕೇಶನ್ ಈ ಗುರುತು ನಿಮಗ್ ಗೊತ್ತು ಹೋದ್ ವರ್ಷ ಏನಾಗಿತ್ತು ಅಂದ್ರೆ ಬಹಳ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು ಬಹಳಷ್ಟು ನ್ಯೂಸ್ ಒಳಗಡೆ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿರತಕ್ಕಂತ ಪೋಕ್ಸೋ ಕಾಯ್ದೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳ್ತೀವಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಶುಯಲ್ ಅಫೆನ್ಸಸ್ ಅಂದ್ರೆ ಒಂದ್ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಎರಡ್ ಸಾವಿರದ ಹನ್ನೆರಡರೊಳಗಡೆ ಒಳಗಡೆ ಪೋಕ್ಸೋ ಕಾಯ್ದೆ ಜಾರಿಗೆ ಬರುತ್ತೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳ್ತೀವಿ ಆ ಒಂದು ಪೋಕ್ಸೋ ಕಾಯ್ದೆ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಪೋಕ್ಸೋ ಕಾಯ್ದೆ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಕ್ಕಳ ರಕ್ಷಣೆಗಾಗಿ ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಈ ಗುರುತು ಅಂತಕ್ಕಂಥ ಅಪ್ಲಿಕೇಶನ್ ಲಾಂಚ್ ಮಾಡಿದ ಸೊ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂತಹ ಮಕ್ಕಳನ್ನಾಗಿರ್ಬೋದು ಸೊ ಮಕ್ಕಳ ರಕ್ಷಣೆಗಾಗಿ ಜಾರಿಗೆ ತಂದಿದ್ದು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂತಹ ಮಕ್ಕಳನ್ನಾಗಿರ್ಬೋದು ಜೊತೆಗೆ ಜೊತೆಗೆ ಈ ಬಾಲಕಾರ್ಮಿಕರಾಗಿ ಮಕ್ಕಳು ದುಡಿತಾ ಇರ್ತಾರೆ ಬಾಲಕಾರ್ಮಿಕರಾಗಿ ದುಡಿತಕ್ಕಂತ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಜಾರಿಗೆ ತಂದದ್ದು ಯಾವ್ದು ಅಂತ ಈ ಗುರುತು ಅಂತಕ್ಕಂಥ ಅಪ್ಲಿಕೇಶನ್ ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗಡೆ ಆಪ್ಷನ್ ಏನತ್ತೆ ಅಂದ್ರೆ ಯಾರಾದ್ರೂ ಮಕ್ಕಳು ಒಂದ್ ಹೋಟೆಲ್ ಒಳಗಡೆನೋ ಅಥವಾ ಒಂದ್ ಎಲ್ಲನೋ ಎಲ್ಲೋ ಕೆಲಸ ಬರ ಕೆಲಸ ಮಾಡ್ತಿದ್ರು ಅಂತಾರ ಜಸ್ಟ್ ಒಂದು ಪಿಕ್ ಅನ್ನ ಪಿಕ್ ಅನ್ನ ತೆಗೆದು ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಸಾಕು ಅದು ಲೊಕೇಶನ್ ನ ಔಟ್ ಮಾಡ್ಕೊಂಡು ಬಂದು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಏನ್ ಮಾಡ್ತಿದೆ ಅಂದ್ರೆ ಆ ಮಗುವನ್ನ ಕರ್ಕೊಂಡು ಹೋಗಿ ಉನ್ನತ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸತಕ್ಕಂಥ ಕೆಲಸ ಯಾರು ಮಾಡ್ತಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಹೀಗಾಗಿ ಮಕ್ಕಳ ರಕ್ಷಣೆಗಾಗಿ ಅಂತಾನೆ ಜಾರಿಗೆ ತಂದಿರತಕ್ಕಂಥ ಅಪ್ಲಿಕೇಶನ್ ಯಾವುದು ಅಂತಂದ್ರೆ ಈ ಗುರುತು ಅಂತಕ್ಕಂತ ಅಪ್ಲಿಕೇಶನ್ ಸೊ ಇದು ಕೂಡ ಏನಾಗುತ್ತೆ ಅಂತಂದ್ರೆ ನಮಗೆ ಸೊ ಲಾಸ್ಟ್ ಇಯರ್ ಆ ಲಾಸ್ಟ್ ಇಯರ್ ಜಾರಿಗೆ ಬಂದಿರತಕ್ಕಂತಹ ಒಂದು ಅಪ್ಲಿಕೇಶನ್ ಸೊ ಅದಾದ ನಂತರ ಮತ್ತೊಂದು ಅಪ್ಲಿಕೇಶನ್ ಯಾವುದು ಅಂತಂದ್ರೆ ಮೇಘದೂತ ಅಂತಕ್ಕಂಥ ಅಪ್ಲಿಕೇಶನ್ ಹೆಸರು ಹಂಗೆ ಹೆಸರು ನೋಡಿದ್ರೆ ಗೊತ್ತ ಮಾಡ್ಕೋಬಹುದು ಮೇಘದೂತ ಅಂತಕ್ಕಂಥ ಅಪ್ಲಿಕೇಶನ್ ಮಳೆ ಯಾವಾಗ ಬರುತ್ತೆ ಮಳೆ ಆದ್ರೆ ಎಷ್ಟು ಸೆಂಟಿಮೀಟರ್ ಮಳೆಯಾಗಿದೆ ನಮ್ಮ ಹವಾಮಾನ ಹೆಂಗಿದೆ ವಾಯುಗುಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಳೆಯ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಲಾಂಚ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಯಾವುದು ಅಂತ ಮೇಘದೂತ ಅಂತಕ್ಕಂಥ ಅಪ್ಲಿಕೇಶನ್ ಸೊ ಮಳೆಯ ಸ್ವರೂಪಗಳ ಬಗ್ಗೆ ವಾಯು ವಾಯುಗುಣ ಮತ್ತು ಹವಾಮಾನದ ಬಗ್ಗೆ ಅಧ್ಯಯನ ಮಾಡಕಂತಾನೆ ಸೊ ಮಳೆ ಯಾವಾಗ ಬರುತ್ತೆ ಮಳೆ ಎಷ್ಟು ಬಂದಿದೆ ಅನ್ನೋದನ್ನ ಅಧ್ಯಯನ ಮಾಡಕ್ ಅಂತಾನೆ ಸೊ ಲಾಂಚ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಯಾವುದು ಅಂತಂದ್ರೆ ಮೇಘದೂತ ಅಂತಕ್ಕಂಥ ಅಪ್ಲಿಕೇಶನ್ ಸೊ ಯಾವ ಅಪ್ಲಿಕೇಶನ್ ಲಾಂಚ್ ಆಗತ್ತೆ ಅಂತಂದ್ರೆ ಮೇಘದೂತ ಅಂತಕ್ಕಂಥ ಅಪ್ಲಿಕೇಶನ್ ಲಾಂಚ್ ಆಗತ್ತೆ ಅಂಡ್ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಇ ಮಣಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಇ ಮಣಸ್ ಅಂತಕ್ಕಂಥ ಅಪ್ಲಿಕೇಶನ್ ಸೊ ಇ ಮಣಸ್ ಅಂತಕ್ಕಂಥ ಅಪ್ಲಿಕೇಶನ್ ಯಾವುದಕ್ಕೋಸ್ಕರ ಲಾಂಚ್ ಆಯ್ತು ಅಂತಂದ್ರೆ ಇ ಮಣಸ್ ಅಂತ ಹೇಳ್ತೀವಿ ಹಾಗಾದ್ರೆ ಇ ಮಣಸ್ ಅಂತಕ್ಕಂಥ ಅಪ್ಲಿಕೇಶನ್ ಈ ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಏನ್ ಕರಿತೀವಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಸೊ ಮಾನಸಿಕವಾಗಿ ಅಸ್ವಸ್ಥತೆಯನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿಗಳಿಗೋಸ್ಕರ ಜಾರಿಗೆ ಬಂದಿದ್ದು ಸೊ ಮಾನಸಿಕವಾಗಿ ಖಿನ್ನತೆಳಗಾಯ್ತವ್ರು ನಿಮ್ಯಾಂಡ್ಸ್ಕೊ ಟೋಟಲ್ ಆಗಿ ಹಾಸ್ಪಿಟಲ್ ಹೋಗಿ ಚಿಕಿತ್ಸೆಗಳನ್ನ ತಗೊಳ್ಬೇಕಾಗತ್ತ ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಾರ ಈ ಮ ಈ ಮನಸ್ ಅಂತಕ್ಕಂತಹ ಅಪ್ಲಿಕೇಶನ್ ನ ಮೆಡಿಕೇಶನ್ ಥ್ರೂನೆ ಅದನ್ನ ಸಮಸ್ಯೆನ ಸಾಲ್ವ್ ಮಾಡ್ಬೇಕು ಅಂತಾನೆ ಸೊ ಈ ಮನಸ್ಸು ಅಂತಕ್ಕಂಥ ಅಪ್ಲಿಕೇಶನ್ ನ ಲಾಂಚ್ ಮಾಡಿದಾರೆ ಸೊ ಅಪ್ಲಿಕೇಶನ್ ಲಾಂಚ್ ಮಾಡ್ಕೊಂಡು ಅವ್ರಿಗೆ ಇರ್ತಕ್ಕಂಥ ಮಾನಸಿಕ ಖಿನ್ನತೆಗಳು ಏನಿದಾವೆ ಅವ್ರ ಸಮಸ್ಯೆಗಳು ಏನಿದಾವೆ ಅನ್ನೋದನ್ನ ಹೇಳಿದ್ರೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೇನ್ ಸೊಲ್ಯೂಷನ್ ಯಾವ ರೀತಿ ಪರಿಹಾರವನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ಈ ಅಪ್ಲಿಕೇಶನ್ ಥ್ರೂ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ಈ ನಾಲ್ಕು ಅಪ್ಲಿಕೇಶನ್ಸ್ ಗಳು ಲಾಸ್ಟ್ ಇಯರ್ ಒಳಗಡೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೆ ಬಂದಿರತಕ್ಕಂಥ ಅಪ್ಲಿಕೇಶನ್ ತಂತ್ರಾಂಶಗಳು ಅಂತ ಕೂಡ ಕರಿತೇವೆ ಅಥವಾ ಉಪಕ್ರಮಗಳು ಅಂತ ಕೂಡ ಕರಿತೇವೆ ಮೊದಲದ್ದು ದಿಶಾಂಕ ಅಂತಕ್ಕಂಥ ಅಪ್ಲಿಕೇಶನ್ ಭೂ ದಾಖಲೆಗಳನ್ನ ಕುರಿತಾಗಿ ಹೇಳ್ತಕ್ಕಂಥ ಅಪ್ಲಿಕೇಶನ್ ನೆಕ್ಸ್ಟ್ ಎರಡನೇದ್ ಯಾವ್ದು ಅಂದ್ರ ಈ ಗುರುತು ಅಂತ ಹೇಳ್ತಿವಿ ಈ ಗುರುತು ಅಂದ್ರೆ ಮಕ್ಕಳ ರಕ್ಷಣೆಗಾಗಿರ್ತಕ್ಕಂಥದ್ದು ಈ ಗುರುತು ಅಂತಕ್ಕಂಥ ಅಪ್ಲಿಕೇಶನ್ ನೆಕ್ಸ್ಟ್ ಮೇಘದೂತ ಮಳೆಯ ಸ್ವರೂಪದ ಕುರಿತಾಗಿ ಅಧ್ಯಯನ ಮಾಡತಕ್ಕಂಥದ್ದು ಮೇಘದೂತ ಇ ಮನಸ್ ಮಾನಸಿಕ ರೋಗಿಗಳ ಅಸ್ವಸ್ಥತೆಯಿಂದ ಅವ್ರನ್ನ ಹೊರಗೆ ತರ್ಬೇಕು ಹೆಂಗೆ ಅನ್ನೋದ್ರ ಕುರಿತಾಗಿ ಆ ತಿಳಿಸ್ಕೊಡ್ತಕ್ಕಂಥದ್ದು ಯಾವ್ದು ಅಂದ್ರೆ ಇ ಮನಸ್ ಅಂತಕ್ಕಂಥ ಅಪ್ಲಿಕೇಶನ್ ಅಂಡ್ ಇದ್ರ ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಂದು ಕ್ಯೂ ಆರ್ ಕೋಡ್ ಲಾಂಚ್ ಆಗತ್ತೆ ಒಂದು ಕ್ಯೂ ಆರ್ ಕೋಡ್ ಲಾಂಚ್ ಆಯ್ತು ಯಾವುದು ಅಂತಂದ್ರೆ ಲೋಕ ಸ್ಪಂದನ ಕ್ಯೂ ಆರ್ ಕೋಡ್ ಅಂತ ಹೇಳ್ತೀವಿ ಸೊ ಇತ್ತೀಚೆಗೆ ಈ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನೋದಕ್ಕಿಂತ ಒಂದು ಕ್ಯೂ ಆರ್ ಕೋಡ್ ಅನ್ನ ಲಾಂಚ್ ಮಾಡಿದ್ರು ಕ್ಯೂ ಆರ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ ಹೇಳ್ತಿವಿ ಕ್ಯೂ ಆರ್ ಕೋಡ್ ಅನ್ನ ಲಾಂಚ್ ಮಾಡ್ತಾರೆ ಹಾಗಾದ್ರೆ ಇದು ಲಾಂಚ್ ಮಾಡಿದ್ ಯಾರು ಅಂತಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಮಹಾ ಆಯುಕ್ತರು ಅಂತ ಅನ್ಸ್ಕೊಳ್ತಕ್ಕಂಥ ಡಿಜಿಪಿ ಯಾರಿದ್ದಾರೆ ಅಂತಂದ್ರೆ ಅಲೋಕ್ ಮೋಹನ್ ಅವರಿದ್ದಾರೆ ಸೊ ಈ ಅಲೋಕ್ ಮೋಹನ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲಾ ಪೊಲೀಸ್ ಕಮಿಷನರೇಟ್ ಗಳಲ್ಲಿ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಲಾಂಚ್ ಮಾಡ್ತಾರೆ ಯಾವ್ದು ಅಂತ ಲೋಕ್ ಸ್ಪಂದನ್ ಕ್ಯೂ ಆರ್ ಕೋಡ್ ಅಂತ ಹೇಳ್ತೀವಿ ಹಾಗಾಗಿ ಯಾವ್ದಕ್ ಸಂಬಂಧಪಟ್ಟಂಗೆ ಇದು ಲೋಕ್ ಸ್ಪಂದನ್ ಕ್ಯೂ ಆರ್ ಕೋಡ್ ಅಂತಂದ್ರೆ ಸೊ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ವಿಡಿಯೋ ಅಪ್ಲೋಡಿಂಗ್ ಆಪ್ಷನ್ ಇರುತ್ತೆ ಇನ್ನೊಂದ್ ಏನು ಅಂದ್ರೆ ನಾವು ಮೆಸೇಜ್ ಕೂಡ ಮಾಡಬಹುದು ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿಗೋಸ್ಕರ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕಂತನೇ ಈ ಕ್ಯೂ ಆರ್ ಕೋಡ್ ಅನ್ನು ಲಾಂಚ್ ಮಾಡಿದ್ದಾರೆ ಸೊ ವಿಡಿಯೋ ಒಂದು ಆಪ್ಷನ್ ಇರುತ್ತೆ ನಾವಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ ಅಂತ ನಮ್ಮ ಅಭಿಪ್ರಾಯ ಏನಿದೆ ಪೊಲೀಸ್ ಇಲಾಖೆ ಬಗ್ಗೆ ಅನ್ನೋದನ್ನ ವ್ಯಕ್ತಪಡಿಸಬಹುದು ಇಲ್ಲ ಮೆಸೇಜಸ್ ಗಳ ಮೂಲಕ ಆದ್ರೂ ಏನ್ ಮಾಡ್ಬೋದು ಅಂದ್ರೆ ವ್ಯಕ್ತಪಡಿಸಬಹುದು ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಾ ಇದೆ ಅದ್ರ ಬಗ್ಗೆ ಜನರ ಅಭಿಪ್ರಾಯಗಳು ಏನಿದಾವೆ ಅನ್ನೋದನ್ನ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಅಂತಾನೆ ಲಾ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕ್ಯೂ ಆರ್ ಕೋಡ್ ಯಾವ್ದು ಅಂತ ಲೋಕ ಸ್ಪಂದನ ಕ್ಯೂ ಆರ್ ಕೋಡ್ ಅಂತ ಹೇಳ್ತೀವಿ ಯಾರಿದನ್ನ ಲಾಂಚ್ ಮಾಡಿದ್ವು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಹಾ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತಹ ಡಿಜಿಪಿ ಆಗಿರ್ತಕ್ಕಂತಹ ಅಲೋಕ್ ಮೋಹನ್ ಅವರು ಲಾಂಚ್ ಮಾಡ್ತಾರೆ ಸೊ ಇವ ಇದು ಇವ್ ನಾಲ್ಕು ಅಪ್ಲಿಕೇಶನ್ ಅಂಡ್ ಇದೊಂದು ಏನು ಅಂದ್ರೆ ಕ್ಯೂ ಆರ್ ಕೋಡ್ ಸದ್ಯಕ್ಕೆ ನ್ಯೂಸ್ ಅಲ್ಲಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಇದಾದ್ಮೇಲೆ ಇತ್ತೀಚೆಗೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೆ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳು ಪೇಪರ್ ಸೆಕೆಂಡ್ ಕೇಸ್ ಸೆಕೆಂಡ್ ಪೇಪರ್ ಒಳಗಡೆ ಕನ್ಸಿಡರ್ ಮಾಡೋದಾದ್ರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಮೊದ್ಲೇದ್ ಯಾವುದು ಅಂದ್ರೆ ಪುಣ್ಯಕೋಟಿ ಪೋರ್ಟಲ್ ಅಂತ ಹೇಳ್ತೀವಿ ಅಥವಾ ಪುಣ್ಯಕೋಟಿ ದತ್ತು ಯೋಜನೆ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ಅಥವಾ ಪುಣ್ಯಕೋಟಿ ಪೋರ್ಟಲ್ ಅಂತ ಕೂಡ ಕರೀತಾರೆ ದತ್ತು ಪೋರ್ಟಲ್ ಅಂತ ಕರಿತಾರೆ ಪುಣ್ಯಕೋಟಿ ಪೋರ್ಟಲ್ ಅಂದ್ರು ಓಕೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಜಾರಿಗೆ ಬರುತ್ತೆ ಬಸವರಾಜ ಅವರ ನೇತೃತ್ವದಲ್ಲಿ ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬಂದದ್ದೆ ಯಾವುದು ಅಂತಂದ್ರೆ ಪುಣ್ಯಕೋಟಿ ಪೋರ್ಟಲ್ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಅಂತಾರ ಪಶು ಸಂಗೋಪನಾ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಪಶು ಸಂಗೋಪನಾ ಸಚಿವಾಲಯದಿಂದ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆಗಂತಾನೆ ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನ ಏನ್ ಮಾಡಿದ್ದಾರೆ ಅಂತ ಒಬ್ರು ಚಿತ್ರನಟ ಅಂದ್ರೆ ಒಬ್ಬರ ಹೀರೋಅನ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ ಹಾಗಾದ್ರೆ ಪುಣ್ಯಕೋಟಿ ದತ್ತು ಪೋರ್ಟಲ್ ನ ಬ್ರಾಂಡ್ ಅಂಬಾಸಿಡರ್ ಯಾರಿದ್ದಾರೆ ರಾಯಭಾರಿ ಯಾರಿದ್ದಾರೆ ಅಂತ ನೋಡಿದ್ರೆ ಚಿತ್ರನಟ ಸುದೀಪ್ ಅವರು ಇದ್ದಾರೆ ಚಿತ್ರ ಸುದೀಪ್ ಅವರು ಪುಣ್ಯಕೋಟಿ ದತ್ತು ಅಭಿಯಾನದ ರಾಯಭಾರಿಯಾಗಿದ್ದಾರೆ ಏನ್ ಹೇಳುತ್ತ ಹಾಗಾದ್ರೆ ಈ ಯೋಜನೆ ಯಾವ್ದಕ್ ಸಂಬಂಧಪಟ್ಟಿದ್ದು ಚಿತ್ ಈ ಒಂದು ಆ ಪುಣ್ಯಕೋಟಿ ದತ್ತು ಯೋಜನೆ ಅಂತಂದ್ರೆ ಈ ಗೋಶಾಲೆಗಳು ಅಂತ ಹೇಳಿಬಿಟ್ಟು ಇತ್ತೀಚಿಗೆ ಏನ್ ಮಾಡಿದ್ದಾರೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದ ಕರ್ನಾಟಕದಲ್ಲಿ ಗೋಶಾಲೆಗಳನ್ನು ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋ ನೋಡುವಾಗ ನೀವು ನೆಕ್ಸ್ಟ್ ಆ ಒಂದ್ ಕ್ವಶನ್ ಗೆ ಆನ್ ಕಮೆಂಟ್ ಬಾಕ್ಸ್ ತಿಳಿಸಿ ಯಾವ್ದು ಅಂತ ಕರ್ನಾಟಕದ ಮೊಟ್ಟ ಮೊದಲ ಗೋಶಾಲೆ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತ ಕರ್ನಾಟಕದ ಮೊಟ್ಟ ಮೊದಲ ಗೋಶಾಲೆ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತ ಹೇಳಿ ಸೊ ನಮ್ಮ ಕರ್ನಾಟಕದ ಕೂಡ ಇತ್ತೀಚೆಗೆ ಗೋಶಾಲೆಗಳು ಅಂತ ಸ್ಥಾಪನೆ ಮಾಡ್ತಿದ್ದಾರೆ ಅಂದ್ರೆ ಗೋಗಳನ್ನ ರಕ್ಷಿಸಕ್ಕಂತಾನೆ ಗೋಶಾಲೆಗಳಂತ ಸ್ಥಾಪನೆ ಮಾಡ್ತಿದ್ದಾರೆ ಈ ಗೋಶಾಲೆಗಳಿಗೆ ಏನ್ ಮಾಡ್ಬೋದು ಅಂತಂದ್ರೆ ಈ ಗೋಶಾಲೆಗಳಿಗೆ ವಾರ್ಷಿಕವಾಗಿ ಎಷ್ಟು ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ನೀಡಿ ವಾರ್ಷಿಕವಾಗಿ ಎಷ್ಟು ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ನೀಡಿ ಒಂದು ವರ್ಷದವರೆಗೂ ನಾವ್ ಜಾನುವಾರುಗಳನ್ನ ತಗೊಂಡ್ಬಿಟ್ಟು ವಾರ್ಷಿಕವಾಗಿ ಅವುಗಳನ್ನ ಬಳಸ್ಕೊಳ್ಬಹುದು ಅಂದ್ರೆ ಈ ಒಂದು ಜಾನುವಾರುಗಳನ್ನ ಖರೀದಿ ಮಾಡ್ಕೊಳಕ್ಕೆ ನಮಗೆ ದುಡ್ಡು ಅಂತಂದಾಗ ಗೋಶಾಲೆಗಳಿಗೆ ನಾವ್ ಎಷ್ಟ್ ಕೊಡ್ಬೇಕು ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿನ ಕೊಡ್ಬೇಕು ಗೋಶಾಲೆಗಳಿಗೆ ಹನ್ನೊಂದು ಸಾವಿರ ರೂಪಾಯಿಯನ್ನ ಕೊಟ್ಟು ಒಂದ್ ವರ್ಷದ ಅವಧಿ ವರ್ಗನು ಜಾನುವಾರುಗಳನ್ನ ದತ್ತು ತಗೊಳ್ತಕ್ಕಂತ ಯೋಜನೆ ಯಾವುದು ಅಂತಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ಒಂದ್ ವರ್ಷದ ಅವಧಿ ನಾವು ನಾವೇನ್ ಏನ್ ಮಾಡ್ಬೋದು ಅಂದ್ರ ದತ್ತು ತಗೊಂಡು ಅದ್ರ ಉತ್ಪನ್ನಗಳನ್ನ ಬಳಸ್ಕೊಳ್ಬಹುದು ಇನ್ ಕೇಸ್ ನಾವೇನಾದ್ರು ಒಂದ್ ದಿನಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ವಿ ಅಂತಂದ್ರೆ ಅವಾಗ ಎಪ್ಪತ್ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಕೊಡಬೇಕು ಸೊ ಎಪ್ಪತ್ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಈ ಒಂದು ಗೋಶಾಲೆಗಳಿಗೆ ಕೊಡಬೇಕು ಹಾಗಾದ್ರೆ ಈ ಗೋಶಾಲೆಗಳಿಗೆ ಸಂಬಂಧಪಟ್ಟಂತ ಇನ್ ಕೇಸ್ ಏನಾದ್ರು ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಸೊ ಈ ಒಂದು ಗೋಶಾಲೆಗಳಿಗೆ ನನ್ನಿಂದನೂ ಕೂಡ ಒಂದು ಸೇವೆ ಇರ್ಲಿ ಅಂತ ಹೇಳ್ಬಿಟ್ಟು ಆ ಸೇವಾ ಮನೋಭಾವನೆ ಗೌರ್ಮೆಂಟ್ ಆಫೀಸರ್ಸ್ ಗಳಿಗೆ ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಇಷ್ಟು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಆ ಒಂದು ನಿಧಿಯನ್ನ ಪ್ರೊವೈಡ್ ಮಾಡಿದೆ ಯಾವುದು ಅಂದ್ರೆ ಗ್ರೂಪ್ಸೆ ಗ್ರೂಪ್ ಎ ಒಳಗಡೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಎಷ್ಟು ಅಮೌಂಟ್ ಅನ್ನು ಕೊಡಬಹುದು ಗೋಶಾಲೆಗಳಿಗೆ ವಾರ್ಷಿಕವಾಗಿ ಹನ್ನೊಂದ್ ಸಾವಿರ ರೂಪಾಯಿಯನ್ನ ಕೊಡ್ಬೋದು ಇನ್ನ ಗ್ರೂಪ್ ಬಿ ಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳು ಗ್ರೂಪ್ ಬಿ ಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳು ನಾಲ್ಕು ಸಾವಿರ ರೂಪಾಯಿಯನ್ನ ಕೊಡ್ಬೋದು ಗ್ರೂಪ್ ಸಿ ಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳು ಎಷ್ಟು ಅಂತ ನಾಲ್ಕನೂರು ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಗೋಶಾಲೆಗಳಿಗೆ ಕೊಡಬಹುದು ಹೌದಾ ಇಷ್ಟ ಇತ್ತು ಅಂದ್ರ ಅವ್ರಿಗೊಂದು ಸೇವಾ ಮನೋಭಾವನೆ ಇತ್ತು ಅಂದ್ರ ಮಾಡ್ಬೇಕು ಅನ್ನೋದು ಮನಸ್ಸಿತ್ತು ಅಂತರ ಗ್ರೂಪ್ ಎ ಅಧಿಕಾರಿ ಅಧಿಕಾರಿಗಳು ಹನ್ನೊಂದು ಸಾವಿರ ರೂಪಾಯಿ ಗ್ರೂಪ್ ಬಿ ಅಧಿಕಾರಿಗಳು ಎಷ್ಟು ಅಂದ್ರೆ ನಾಲ್ಕ ಸಾವಿರ ರೂಪಾಯಿ ಗ್ರೂಪ್ ಸಿ ಅಧಿಕಾರಿಗಳು ಎಷ್ಟು ಅಂದ್ರ ನಾಲ್ಕನೂರು ರೂಪಾಯಿಯನ್ನ ಗೋಶಾಲೆಗಳಿಗೆ ಕೊಡಬಹುದು ಹಾಗಾದ್ರೆ ಹನ್ನೊಂದು ಸಾವಿರ ರೂಪಾಯಿನ ಡಿಪಾಸಿಟ್ ಅನ್ನ ಅಥವಾ ಹನ್ನೊಂದು ಸಾವಿರ ರೂಪಾಯಿನ ದೇಣಿಗೆ ರೂಪದಲ್ಲಿ ಕೊಟ್ಟು ಒಂದು ವರ್ಷದವರೆಗೆ ನಾವು ಜಾನುವಾರುಗಳನ್ನ ಖರೀದಿ ಮಾಡಿಕೊಂಡು ಅವನನ್ನ ದತ್ತು ತಗೊಂಡ್ರ ಉತ್ಪನ್ನಗಳನ್ನ ಪಡಿತಕ್ಕಂತ ಯೋಜನೆ ಯಾವುದು ಅಂತ ಪುಣ್ಯಕೋಟಿ ಪೋರ್ಟಲ್ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗತ್ತೆ ಅಂತಾರ ಈ ಯೋಜನೆ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಈ ಯೋಜನೆ ಜಾರಿಗೆ ತರ್ತಾರೆ ಪಶುಸಂಗೋಪನಾ ಇಲಾಖೆಯಿಂದ ಜಾರಿಗೆ ಬರುತ್ತೆ ಪ್ರೆಸೆಂಟ್ ರಾಯಭಾರಿಯಾಗಿ ಯಾರಿದ್ದಾರೆ ಅಂತಾರ ಚಿತ್ರನಟ ಸುದೀಪ್ ಅವರು ಇದಾರೆ ಹಾಗಾದ್ರೆ ಅಹ್ ಗೋಶಾಲ ಎಷ್ಟು ವಾರ್ಷಿಕವಾಗಿ ದುಡ್ಡು ಕೊಡ್ಬೇಕು ಅಂದ್ರೆ ಹನ್ನೊಂದ್ ಸಾವಿರ ರೂಪಾಯನ್ನ ಕೊಡ್ಬೇಕು ಸೊ ಇದ್ಯಾವುದು ಅಂತ ಪುಣ್ಯಕೋಟಿ ಪೋರ್ಟಲ್ ಅಂತ ಹೇಳ್ತೀವಿ ಅಂಡ್ ಇದೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಂದ್ ಸ್ಕೀಮ್ ಅನ್ನ ಜಾರಿಗೆ ತರ್ತಾರೆ ರೈತರಿಗೆ ಅನುಕೂಲ ಆಗ್ಲಿ ಅಂತಾನೆ ರೈತ ಶಕ್ತಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತರ್ತಾರೆ ಯಾರು ಅಂತಂದ್ರ ಬಸವರಾಜ್ ಬೊಂಬಾಯಿ ಅವರು ರೈತ ಶಕ್ತಿ ಯೋಜನೆ ಜಾರಿಗೆ ಬರುತ್ತೆ ಎಷ್ಟಲ್ಲಿ ಅಂತಂದ್ರ ಆ ಎರಡು ಯೋಜನೆಗಳು ಇದಾವೆ ಒಂದ್ ಯಾವ್ದು ಅಂದ್ರೆ ರೈತ ಸಿರಿ ಯೋಜನೆ ಅಂತಿದೆ ಇನ್ನೊಂದ್ ಯಾವ್ದು ಅಂದ್ರ ರೈತ ಶಕ್ತಿ ಯೋಜನೆ ಅಂತ ಎರಡು ಸ್ಕೀಮ್ಸ್ ಗಳು ಇದ್ದಾವೆ ಬಟ್ ನಾನ್ ಇವಾಗ ಹೇಳ್ತಾ ಇರೋದು ಯಾವ್ದು ಅಂದ್ರೆ ರೈತ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ರೈತ ಶಕ್ತಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುಖ್ಯವಾಗಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ಬಂದದ್ ಯಾವ್ದು ಅಂತಾರ ರೈತ ಶಕ್ತಿ ಯೋಜನೆ ಹಾಗಾದ್ರೆ ಯಾವ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಅಂತಂದ್ರೆ ಕೃಷಿ ಮತ್ತು ತೋಟಗಾರಿಕಾ ರಾಜ್ಯದಲ್ಲಿರ್ತಕ್ಕಂತಹ ಕೃಷಿ ಮತ್ತು ತೋಟಗಾರಿಕಾ ಸಚಿವಾಲಯದಿಂದ ಏನಾಗುತ್ತೆ ಅಂತಂದ್ರೆ ರೈತ ಶಕ್ತಿ ಯೋಜನೆ ಜಾರಿಗೆ ಬರುತ್ತೆ ಹಾಗಾದ್ರೆ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ಹೆಸರೇ ಹೇಳುವಂಗೆ ರೈತ ಶಕ್ತಿ ರೈತರಿಗೆ ಇರತಕ್ಕಂತ ಸ್ಕೀಮ್ ಹಾಗಾದ್ರೆ ರೈತರಿಗೆ ಸಂಬಂಧಪಟ್ಟಂಗೆ ಇರತಕ್ಕಂತ ಸ್ಕೀಮ್ ಅಂದ್ರೆ ಯಾವ ರೀತಿ ರೈತರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ರೆ ರೈತರು ಈ ಭೂಮಿ ಒಳಗಡೆ ಅಥವಾ ಹೊಲದೊಳಗಡೆ ಕೆಲಸ ಮಾಡ್ಬೇಕು ಅಂದ್ರೆ ಗೊಬ್ಬರಗಳನ್ನ ಖರೀದಿ ಮಾಡೋದು ಖರ್ಚಾಗತ್ತೆ ಸೊ ಜೊತೆಗೆ ನೀರಾವರಿಗಂತ ಖರ್ಚು ಮಾಡ್ತಾರೆ ಜೊತೆಗೆ ಸೀಡ್ಸ್ ಗಳ ಅಂದ್ರೆ ಬೀಜಗಳನ್ನ ತಗೊಳಿಕ್ ಅಂತಾನೆ ಖರ್ಚು ಮಾಡ್ತಾರೆ ಕೂಲಿ ಕೆಲಸಗಾರರಿಗೆ ದುಡ್ಡು ಕೊಡ್ಬೇಕು ಅಂತಾನೆ ಖರ್ಚು ಮಾಡ್ತಾರೆ ಇದ್ರ ಜೊತೆಗೆ ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರ ರೈತರು ತಮ್ಮ ಭೂಮಿಯೊಳಗಡೆ ಯಂತ್ರೋಪಕರಣಗಳನ್ನ ಬಳಸ್ಕೊಳ ಅಂದ್ರೆ ಮಷಿನ್ಸ್ ಗಳಿಂದ ಕೆಲಸ ಮಾಡ್ತಿದ್ದಾರೆ ಇಷ್ಟೆಲ್ಲಾ ಕುಡಿದ್ರ ಜೊತೆಗೆ ಮಷಿನ್ಸ್ ಗಳನ್ನ ಬಾಡಿಗೆ ತರೋದು ಕೂಡ ರೈತರಿಗೆ ವೆಚ್ಚ ಜಾಸ್ತಿ ಆಗ್ತತಿ ಅಂತ ಹೇಳ್ಬಿಟ್ಟು ಆ ಮಷಿನ್ಸ್ ಗಳಿಗೆ ಬಳಸ್ತಕ್ಕಂತ ಇಂಧನ ಅಂತ ಏನ್ ಹೇಳ್ತೀವಿ ಏನ್ ಇಂಧನಗಳನ್ನ ಬಳಸ್ತಾರೋ ಆ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಇದ್ರ ಖರ್ಚನ್ನ ಸರ್ಕಾರನೇ ಬಳಸ್ತಾ ಇದೆ ಅಂದ್ರೆ ರೈತರಿಗೆ ಆಗ್ತಕ್ಕಂತಹ ಇಂಧನದ ವೆಚ್ಚದ ಭಾರವನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಇಂಧನದ ವೆಚ್ಚದ ಭಾರವನ್ನ ಕಡಿಮೆ ಮಾಡ್ಬೇಕು ಅಂತಾನೆ ವೆಚ್ಚದ ಭಾರವನ್ನ ತಗ್ಗಿಸಲು ಅಥವಾ ಕಡಿಮೆ ಮಾಡಲು ಜಾರಿಗೆ ತಂದಿರತಕ್ಕಂತಹ ಯೋಜನೆ ಯಾವುದು ಅಂತ ಭಾರವನ್ನು ತಗ್ಗಿಸಲು ಅಥವಾ ಕಡಿಮೆ ಮಾಡಲು ಜಾರಿಗೆ ತಂದಿರತಕ್ಕಂತಹ ಯೋಜನೆ ಯಾವುದು ಅಂದ್ರೆ ರೈತ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಸೊ ಇಂಧನದ ಭಾರದ ವೆಚ್ಚವನ್ನ ಕಡಿಮೆ ಅಂದ್ರೆ ಯಂತ್ರೋಪಕರಣಗಳನ್ನ ಏನ್ ಬಳಸ್ಕೊಳ್ತಾ ಇರ್ತಾರೋ ಆ ಯಂತ್ರೋಪಕರಣಗಳಿಗೆ ಬೇಕಾಗಿರ್ತಕ್ಕಂಥ ಇಂಧನ ಅದ್ರ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಅದನ್ನ ಖರೀದಿ ಮಾಡ್ಕೊಳಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ದುಡ್ಡು ಕೊಡುತ್ತೆ ಹಾಗಾದ್ರೆ ಎಷ್ಟು ದುಡ್ಡು ಕೊಡುತ್ತೆ ಅಂತಂದ್ರೆ ಒಂದು ಎಕರೆಗೆ ಇಂಧನದ ಬಳಕೆಗಾಗಿ ಎರಡ್ನೂರ ರೂಪಾಯಿ ಕೊಡುತ್ತೆ ಸೊ ಒಂದ್ ಎಕರೆಗೆ ಎಷ್ಟು ಅಂತಾರ ಎರಡ್ನೂರ ರೂಪಾಯಿ ಕೊಡುತ್ತೆ ಎರಡ್ ಎಕರೆಗೆ ಎಷ್ಟು ಅಂತಂದ್ರ ಐದ್ನೂರ ರೂಪಾಯಿ ಕೊಡುತ್ತೆ ಎರಡ್ ಎಕರೆಗೆ ಐದನೂರ ರೂಪಾಯಿ ಸೊ ಮೂರ್ ಎಕರೆಗೆ ಎಷ್ಟು ಅಂತಂದ್ರ ಏಳ್ನೂರ ರೂಪಾಯಿ ಕೊಡುತ್ತೆ ನಾಲ್ಕು ಎಕರೆಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡುತ್ತೆ ಹಾಗಾದ್ರೆ ಐದ್ ಎಕರೆಗೆ ಎಷ್ಟು ಅಂತಂದ್ರೆ ಒಂದ್ ಸಾವಿರದ ಎರಡ್ನೂರ ಐವತ್ ರೂಪಾಯನ್ನ ಕೊಡುತ್ತೆ ಇಷ್ಟೇ ಆರ್ ಎಕರೆ ಇತ್ತು ಅಂದ್ರೆ ಕೊಡೋದಿಲ್ಲ ಸೊ ಐದು ಸಾವಿರ ರೂಪಾಯಿ ವರ್ಗುನು ದುಡ್ಡನ್ನ ಕೊಡುತ್ತೆ ಅಂದ್ರೆ ಸಾರಿ ಈ ಒಂದು ಐದು ಎಕರೆ ವರ್ಗು ಏನ್ ಮಾಡುತ್ತೆ ಅಂದ್ರೆ ದುಡ್ಡನ್ನ ಕೊಡುತ್ತೆ ಇಂಧನ ವೆಚ್ಚಕ್ಕಾಗಿ ಅದ ಇಂಧನ ವೆಚ್ಚಕ್ಕಾಗಿ ಒಂದ್ ಎಕರೆ ಎರಡ್ನೂರ ರೂಪಾಯಿ ಎರಡ್ನೂರ ಐವತ್ ರೂಪಾಯಿ ಅಂತ ಐದ್ ಎಕರೆಗೆ ಎಷ್ಟು ಅಂತಾರ ಒಂದ್ ಸಾವಿರದ ಎರಡ್ನೂರ ಐವತ್ ರೂಪಾಯಿ ಆರ್ ಎಕರೆ ಇತ್ತು ಏಳು ಎಕರೆ ಇತ್ತು ಅಂದ್ರ ಜಸ್ಟ್ ಅದ ಐದ್ ಎಕರೆ ಮಾತ್ರ ಕೊಡುದು ಸೊ ಅಪ್ ಟು ಲಿಮಿಟೇಷನ್ಸ್ ಅಲ್ಲಿ ತನ ಐತಿ ಅಂದ್ರ ಫೈವ್ ಎಕರೆ ವರ್ಗುನು ಮಾತ್ರ ಸೊ ಐದು ಎಕರೆಗಿಂತ ಕಡಿಮೆ ಭೂಮಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಸೊ ಐದ್ ಎಕರೆ ತನನು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಂದ್ ಎಕರೆಗೆ ಎರಡ್ನೂರ ಐವತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಂಡು ಐದ್ ಎಕರೆ ತನನು ಇಂಧನದ ಭಾರವನ್ನ ಕಡಿಮೆ ಮಾಡ್ಬೇಕು ಅಂತಾನೆ ರೈತರಿಗೆ ಅದನ್ನು ಕೂಡ ಹೆವಿ ಆಗ್ಬಾರ್ದು ಅಂತಾನೆ ಜಾರಿಗೆ ತಂದಿರತಕ್ಕಂತ ಯೋಜನೆ ಯಾವುದು ಅಂದ್ರೆ ರೈತ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ದ ರೈತ ಶಕ್ತಿ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತರ್ತಾರೆ ನೆಕ್ಸ್ಟ್ ಒನ್ ನಮ್ಮ ಇಡೀ ಪ್ರಪಂಚದೊಳಗಡೆ ಇತ್ತೀಚೆಗೆ ಮೀನುಗಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ ಚೀನಾ ಮೊದಲನೇ ಪ್ಲೇಸ್ ಅಲ್ಲಿ ಇದೆ ಒಳಗಡೆ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರ ಭಾರತ ಇದೆ ಎರಡನೇ ಸ್ಥಾನದಲ್ಲಿ ಯಾವ್ದು ಅಂದ್ರ ಭಾರತ ಇದೆ ಅದೇ ರೀತಿ ಕರ್ನಾ ನಮ್ಮ ಭಾರತಕ್ಕೆ ಬಂದ್ವಿ ಅಂತಂದ್ರೆ ಭಾರತದ ಮೀನುಗಾರಿಕೆಯಲ್ಲಿ ಕರ್ನಾಟಕದ ಪಾಲ್ ಏನೈತಿ ಅಥವಾ ಕರ್ನಾಟಕ ಎಷ್ಟನೇ ಪ್ಲೇಸ್ ಐತಿ ಅಂದ್ರೆ ಎರಡನೇ ಸ್ಥಾನದಲ್ಲಿ ಇದೆ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರೋದ್ರಿಂದ ನಾವ್ ಏನ್ ಮಾಡ್ತಾರೆ ಇನ್ನೂ ಮೊದಲನೇ ಸ್ಥಾನಕ್ ತರಬೇಕು ಮೀನಿನ ಉತ್ಪಾದನೆಯ ಪ್ರಮಾಣ ಇನ್ನೂ ನಾವು ಹೆಚ್ಚು ಮಾಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂತಂದ್ರ ಮೀನು ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಒಂದ್ ಯೋಜನೆಯನ್ನ ಜಾರಿಗೆ ತರ್ತಾರೆ ಅದ ಯಾವುದು ಅಂದ್ರ ಮತ್ಸ್ಯ ಸಿರಿ ಅಂತಕ್ಕಂತಹ ಯೋಜನೆ ಯಾವ್ದು ಅಂತಂದ್ರ ಮತ್ಸ್ಯ ಸಿರಿ ಅಂತಕ್ಕಂತ ಯೋಜನೆ ಹಾಗಾದ್ರೆ ಈ ಮತ್ಸ್ಯ ಸಿರಿ ಯೋಜನೆ ಅಂತಕ್ಕಂಥದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸವರಾಜ್ ಬೊಮ್ಮಾಯಿಯವ್ರ ಜಾರಿಗೆ ತರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮೀನುಗಾರಿಕಾ ಸಚಿವಾಲಯದಿಂದ ಜಾರಿಗೆ ತಂದಿರತಕ್ಕಂತ ಯೋಜನೆ ಯಾವ ಸಚಿವಾಲಯ ಅಂದ್ರೆ ಮೀನುಗಾರಿಕಾ ಸಚಿವಾಲಯ ಅಂತ ಹೇಳ್ತು ಸೊ ಮೀನುಗಾರಿಕಾ ಸಚಿವಾಲಯದಿಂದ ಜಾರಿಗೆ ತರ್ತಾರೆ ಅದ ಯಾವುದು ಅಂತರ ಮತ್ಸ್ಯ ಸಿರಿ ಅಂತಕ್ಕಂತ ಯೋಜನೆ ಹಾಗಾದ್ರೆ ಇದು ಜಾರಿಗೆ ತಂದಿದ್ದು ಅಂತರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತ ಮೀನಿನ ಪ್ರಮಾಣವನ್ನ ಮೀನಿನ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚಿಸ್ಬೇಕು ಅಂತಕ್ಕಂತ ಉದ್ದೇಶದಿಂದನೇ ಜಾರಿಗೆ ತರ್ತಾರೆ ಮೀನಿನ ಉತ್ಪಾದನೆಯ ಪ್ರಮಾಣವನ್ನ ಮೀನಿನ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಮತ್ಸ್ಯ ಸಿರಿ ಯೋಜನೆ ಅಂತ ಹೇಳ್ತೇವೆ ಹೌದಾ ಮತ್ಸ್ಯ ಸಿರಿ ಯೋಜನೆ ಅಂಡ್ ಇವಾಗ ಕೂಡ ನ್ಯೂಸ್ ಅಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಇವಾಗ ಕೂಡ ಒಂದು ನ್ಯೂಸ್ ಅಲ್ಲಿ ಇದೆ ಯಾವುದು ಅಂತಂದ್ರ ಇತ್ತೀಚಿಗೆ ಏನ್ ಮಾಡಿದಾರೆ ಅಂತಂದ್ರ ಬಂಡೆಗಲ್ಲ ನಿರ್ಮಾಣ ಮಾಡ್ತಿದ್ದಾರೆ ಹೌದಾ ಸೊ ಇತ್ತೀಚಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರ ಬಂಡೆಗಲ್ಲು ಯೋಜನೆ ಅಂತ ಕೃತಕ ಬಂಡೆಗಲ್ಲು ಅಂತ ಹೇಳ್ತೇವೆ ಸೊ ಕೃತಕ ಬಂಡೆ ಯೋಜನೆ ಅಂತಕ್ಕಂಥ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದೆ ನೀವು ಕೇಳಿರ್ಬಹುದು ಕೃತಕ ಬಂಡೆ ಯೋಜನೆ ಅಂತ ಹೇಳ್ತೀವಿ ಕೃತಕ ಬಂಡೆ ಯೋಜನೆ ಸ್ಪೆಷಲಿ ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಟೋಟಲ್ ಐವತ್ತಾರು ಕೃತಕ ಬಂಡೆಗಳನ್ನ ಕೃತಕ ಬಂಡೆಗಳನ್ನ ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಐವತ್ತಾರು ಏನ್ ಮಾಡಿದ್ದಾರೆ ಅಂತಾರ ಕೃತಕ ಬಂಡೆಗಳನ್ನ ಸಮುದ್ರದಲ್ಲಿ ಸಮುದ್ರದಲ್ಲಿ ಆ ನಿರ್ಮಾಣ ಮಾಡ್ಬೇಕು ಅಂತ ಇದೆ ಐವತ್ತಾರು ಕೃತಕ ಬಂಡೆಗಳು ನಿರ್ಮಾಣ ಮಾಡ್ಬೇಕು ಅಂದ್ರೆ ಉದ್ದೇಶ ಏನು ಅಂತಂದ್ರೆ ಈ ಕೃತಕ ಬಂಡೆಗಳನ್ನ ನಿರ್ಮಾಣ ಮಾಡಿದ್ವಿ ಅಂತಂದ್ರ ಅಲ್ಲಿರ್ತಕ್ಕಂತಹ ಮೀನುಗಳು ಅಂದ್ರೆ ಆಳವಾಗಿ ಈಗ ಮೀನುಗಳು ಏನಾದ್ರು ರೀಪ್ರೊಡಕ್ಷನ್ ಮಾಡಿದ್ವು ಸಂತಾನೋತ್ಪತ್ತಿ ಮಾಡಿದ್ವು ಅಂದ್ರೆ ಎಗ್ ರಿಲೀಸ್ ಆಯ್ತು ಅಂದ್ರೆ ಹರಿತಕ್ಕಂತ ನದಿ ಜೊತೆ ಏನಾಗ್ತತಿ ಅಂದ್ರೆ ಆ ಒಂದು ಎಗ್ಗಳು ಕೂಡ ಹರಿತಾ ಹೋಗ್ತವೆ ಸೊ ಇದನ್ನ ಇದನ್ನ ತಡೆಗಟ್ಟಬೇಕು ಅಂತಾನೆ ಕೃತಕ ಬಂಡೆಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಆ ಮೀನುಗಳು ಏನಾದ್ರು ಕೃತಕ ಬಂಡೆ ಸಮೀಪದೊಳಗಡೆ ಬಂದು ಆ ಬಂಡೆಯಲ್ಲಿ ಏನಾದ್ರು ರೀಪ್ರೊಡಕ್ಷನ್ ಮಾಡಿದ್ವು ಅಂತ ಆ ಎಗ್ ಅಲ್ಲೇ ಉಡ್ಕೋತವೆ ಅದರಿಂದ ಏನಾಗ್ತತಿ ಅಂದ್ರೆ ಮೀನಿನ ಉತ್ಪಾದನೆ ಹೆಚ್ಚಾಗತ್ತಾ ಹೋಗುತ್ತೆ ಸೊ ಈ ರೀತಿ ಮೀನಿನ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚಾಗಬೇಕು ಅಂತಕ್ಕಂತ ಉದ್ದೇಶ ಕೃತಕ ಬಂಡೆ ಯೋಜನೆಯನ್ನ ನಿರ್ಮಾಣ ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಸ್ಪೆಷಲಿ ಎಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸ್ಕೀಮ್ ಸೊ ಟೋಟಲ್ ಎಷ್ಟು ಕೃತಕ ಬಂಡೆಗಳು ನಿರ್ಮಾಣ ಮಾಡ್ತಿದ್ದಾರೆ ಅಂತಾರೆ ಐವತ್ತಾರು ಕೃತಕ ಬಂಡೆಗಳನ್ನ ಆಲ್ರೆಡಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಮೀನಿನ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅಂತ ಇತ್ತೀಚೆಗೆ ಕರಾವಳಿ ತೀರ ಪ್ರದೇಶದಲ್ಲಿ ಮೀನಿನ ಉತ್ಪಾದನೆ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಮತ್ಸ್ಯ ಸಿರಿ ಯೋಜನೆಗಳ ಮೂಲಕ ಮೀನುಗಾರರ ಬೇಕಾಗಿರ್ತಕ್ಕಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂತಹ ಕಾರ್ಯಕ್ರಮ ಕೂಡ ಯಾರು ಹಾಕೊಳ್ತಾ ಇದ್ದಾರೆ ಅಂತ ಮತ್ಸ್ಯ ಯೋಜನೆ ಹಾಕೊಳ್ತಾ ಇದೆ ಅಂದ್ರೆ ಮತ್ಸ್ಯ ಸಿರಿ ಯೋಜನೆಗಳಲ್ಲಿ ಮೀನುಗಾರರ ಅಂತ ಏನಿದಾರೋ ಮೀನುಗಾರರ ಬೇಕಾಗಿರ್ತಕ್ಕಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂತ ಕೆಲಸ ಕೂಡ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮೂಲಭೂತ ಸೌಕರ್ಯಗಳವರಿಗೆ ಏನೇನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಪ್ರೊವೈಡ್ ಮಾಡ್ತಾ ಇದೆ ಸೊ ಮತ್ಸ್ಯ ಸಿರಿ ಯೋಜನೆ ಬಹಳಷ್ಟು ಮೀನಿನ ಉತ್ಪಾದನೆ ಬಹಳಷ್ಟು ನ್ಯೂಸ್ ಅಲ್ಲಿ ಒಂದು ಮತ್ಸ್ಯ ಸಿರಿ ಇನ್ನೊಂದು ಯಾವ್ದು ಅಂದ್ರೆ ಕೃತಕ ಬಂಡೆ ಯೋಜನೆ ಮತ್ಸ್ಯ ಸಿರಿ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಇದ್ದಾಗ ಜಾರಿಗೆ ತರ್ತಾರೆ ಬಟ್ ಮಧ್ಯಂತರ ಬಜೆಟ್ ಆದ ನಂತರ ಇದೇ ಒಂದು ಯೋಜನೆಯನ್ನ ಇದಕ್ಕೆ ಒಂದು ರಿಲೇಟೆಡ್ ಆಗಿರ್ತಕ್ಕಂತ ಯೋಜನೆಯನ್ನ ಸಿದ್ದರಾಮಯ್ಯನವರು ಕೂಡ ಜಾರಿಗೆ ತರ್ತಾರೆ ಅದ್ ಯಾವುದು ಅಂದ್ರೆ ಮತ್ಸ್ಯ ವಾಹಿನಿ ಯೋಜನೆ ಅನ್ನೋದು ಮತ್ಸ್ಯ ಸಿರಿ ಯೋಜನೆ ಬೇರೆ ಮತ್ಸ್ಯ ವಾಹಿನಿ ಯೋಜನೆ ಬೇರೆ ಈ ವಾಹಿನಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯನವ್ರು ಜಾರಿಗೆ ತರ್ತಾರೆ ಮತ್ಸ್ಯ ಸಿರಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಾರ ಮತ್ಸ್ಯ ವಾಹಿನಿ ಯೋಜನೆ ಮತ್ಸ್ಯ ಸಿರಿ ಬಸವರಾಜ ಬೊಮ್ಮಾಯಿ ವಾಹಿನಿ ಯಾವುದು ಯಾರು ಅಂತಾರ ಸಿದ್ದರಾಮಯ್ಯನವ್ರು ಜಾರಿಗೆ ತಂದದ್ದು ಏನಿದ್ರದು ಮತ್ಸ್ಯ ವಾಹಿನಿ ಅಂತಕ್ಕಂತ ಯೋಜನೆ ಇದು ಕೂಡ ಮೀನುಗಾರಿಕಾ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಇಲ್ಲೇನಾಗ್ತತಿ ಅಂತಂದ್ರ ಮೀನುಗಾರರು ತಾವು ಉತ್ಪನ್ನ ಮಾಡಿರ್ತಕ್ಕಂತಹ ಅಥವಾ ತಾವು ತೆಗೆದಿರ್ತಕ್ಕಂತಹ ಮೀನನ್ನ ಅಲ್ಲೇ ಕರಾವಳಿ ತೀರದ ಪ್ರದೇಶದಲ್ಲಿನ ಮಾರಾಟ ಮಾಡ್ತಾರ ಹೊರತು ಯಾರೋ ಬಂದ್ ಮಾರ್ಕೆಟ್ ತನ್ನ ಕೊಡೋದಿಲ್ಲ ಯಾಕಂದ್ರೆ ಒಂದು ಅವ್ರಿಗೆ ವೆಹಿಕಲ್ಸ್ ಗಳ ಫೆಸಿಲಿಟಿ ಇರ್ಲಿಕ್ಕಿಲ್ಲ ಏನು ಆಗ್ತತಿ ಅಂತಂದ್ರ ಅವ್ರು ಮಾರುಕಟ್ಟೆಗೆ ತಂದು ಕೊಡ್ತಕ್ಕಂತ ಸೌಲಭ್ಯಗಳು ಅವ್ರಿಗೆ ಇರ್ಲಿಕ್ಕಿಲ್ಲ ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕರಾವಳಿ ತೀರ ಪ್ರದೇಶದಲ್ಲಿನೇ ಅವರು ಈ ಮೀನು ಉತ್ಪಾದನೆಯನ್ನ ಮಾರಾಟ ಮಾಡ್ತಾರೆ ಆ ಮೀನುಗಳನ್ನ ಖರೀದಿ ಮಾಡ್ಕೊಳ್ತಾರೆ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳಂತ ಏನ್ ಹೇಳ್ತೀವಿ ಆ ಮೀನುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಖರೀದಿ ಮಾಡ್ಕೋತಾರೆ ಖರೀದಿ ಮಾಡ್ಕೊಂಡು ಅವ್ರು ಬಂದ್ಬಿಟ್ಟು ಎಲ್ಲಿ ಮಾರಾಟ ಮಾಡ್ತಾರೆ ಅಂದ್ರ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಾರೆ ಕಡಿಮೆ ಬೆಲೆಗೆ ಮೀನುಗಾರರಿಂದ ಕೊಂಡ್ಕೊಂಡು ಬಂದು ಅದನ್ನ ಹೆಚ್ಚಿನ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಸೊ ಇಲ್ಲಿ ನಷ್ಟ ಅನುಭವಿಸ್ತಿರೋರ್ ಯಾರು ಅಂತಂದ್ರ ಮೀನುಗಾರರು ಅಷ್ಟ್ ಕಷ್ಟಪಟ್ಟು ಮೀನನ್ನ ಹಿಡಿದು ಕರಾವಳಿ ತೀರಪ್ಪ ಕೂತ್ಕೊಂಡು ಮಾರ್ಬಿಟ್ಟುನು ಕೂಡ ಮೀನುಗಾರರಿಗೆ ಏನಾಗತ್ತತಿ ಅಂದ್ರ ನಷ್ಟ ಆಗ್ತಾ ಇದೆ ಹಾಗಾಗಿ ಈ ನಷ್ಟವನ್ನ ತಡೆಗಟ್ಟಬೇಕು ಮೀನುಗಾರರಿಗೆ ಮಧ್ಯವರ್ತಿಗಳಿಂದ ಆಗ್ತಕ್ಕಂತಹ ಒಂದು ಆ ಮಧ್ಯವರ್ತಿಗಳಿಂದ ಆಗತಕ್ಕಂತ ಒಂದು ಹಾವಳಿಯನ್ನ ತಪ್ಪಿಸ್ಕೋಬೇಕು ಅಂತಾನೆ ಫ್ರೀ ಆಗಿ ಗವರ್ಮೆಂಟ್ ಕಡೆಯಿಂದನ ಆಟೋ ರಿಕ್ಷಾಗಳನ್ನ ನೇಮಕ ಮಾಡಿದ್ದಾರೆ ಸೊ ಈ ಆಟೋ ರಿಕ್ಷಾಗಳನ್ನ ನೇಮಕ ಮಾಡಿರ್ತಕ್ಕಂತಹ ಯೋಜನೆ ಯಾವುದು ಅಂತಂದ್ರ ಮತ್ಸ್ಯ ವಾಹಿನಿ ಯೋಜನೆ ಅಂತ ಹೇಳ್ತೀವಿ ಸೊ ಮೀನಿನ ಉತ್ಪಾದನೆ ಸಂಬಂಧಪಟ್ಟಂಗೆ ಇದ್ದಿರತಕ್ಕಂತ ಯೋಜನೆ ಯಾವುದು ಅಂದ್ರ ಮತ್ಸ್ಯ ಸಿರಿ ಯೋಜನೆ ಇನ್ನ ನೆಕ್ಸ್ಟ್ ಮೀನಿನ ಉತ್ಪಾದನೆಯನ್ನ ಆಗಿರ್ತಕ್ಕಂಥ ಉತ್ಪಾದನೆಯನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡಕ್ಕಂತಾನೆ ಕರಾವಳಿ ತೀರ ಪ್ರದೇಶದಿಂದ ಮಾರುಕಟ್ಟೆಗೆ ತಂದು ಕೊಡ್ಬೇಕು ಅಂತಕ್ಕಂಥ ಉದ್ದೇಶದನ್ನೇ ಜಾರಿಗೆ ತಂದದ್ದು ಯಾವ್ದು ಅಂತಂದ್ರ ಮತ್ಸ್ಯ ವಾಹಿನಿ ಯೋಜನೆ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಮತ್ಸ್ಯ ವಾಹಿನಿ ಯೋಜನೆ ಅಂತ ಹೇಳ್ತೀವಿ ಎಷ್ಟಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ಸ್ಯ ಸಿರಿ ಯೋಜನೆ ಬಂದಿದ್ದು ಬಸವರಾಜ ಟೈಮ್ ಟೈಮಲ್ಲಿ ಮತ್ಸ್ಯ ವಾಹಿನಿ ಯೋಜನೆ ಬಂದಿದೆ ಇವಾಗ ಅಂದ್ರೆ ಸಿದ್ದರಾಮಯ್ಯ ಟೈಮ್ ಟೈಮಲ್ಲಿ ಅಂಡ್ ಇವಾಗ ನ್ಯೂಸ್ ಅಲ್ಲಿ ಇರೋದು ಯಾವುದು ಅಂತರ ಕೃತಕ ಬಂಡೆ ಯೋಜನೆ ನ್ಯೂಸ್ ಅಲ್ಲಿ ಇದೆ ಟೋಟಲ್ ಐವತ್ತಾರು ಕೃತಕ ಬಂಡೆಗಳು ನಿರ್ಮಾಣ ಮಾಡ್ತಿದ್ದಾರೆ ಎಲ್ಲಿ ಅಂತ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸೊ ಮೀನುಗಳಿಗೆ ಸಂಬಂಧಪಟ್ಟಂಗೆ ಜಾರಿಯಲ್ಲಿರ್ತಕ್ಕಂತಹ ಯೋಜನೆ ಇತ್ತೀಚೆಗೆ ಅಂದ್ರೆ ಮನುಷ್ಯನಿಗೆ ಯಾವಾಗು ಅಥವಾ ಇನ್ ಕೇಸ್ ಸಡನ್ ಆಗಿ ಏನಾದ್ರೂ ಮನುಷ್ಯನ್ ಡೆತ್ ಆಯ್ತು ಆಕ್ಸಿಡೆಂಟಲ್ ಟೋಟಲ್ ಡೆತ್ ಆಯ್ತು ಅಂತ ವಿಮೆ ಅಂತ ಕೊಡ್ತಾರೆ ಇನ್ಶೂರೆನ್ಸ್ ಪಾಲಿಸಿ ಅಂತ ಕೊಡ್ತಾರೆ ಸೊ ಇವಾಗ ಹೊಸದಾಗಿ ಏನಾದ್ರು ಲ್ಯಾಪ್ಟಾಪ್ ತಗೊಂಡ್ರೆ ಇನ್ಶೂರೆನ್ಸ್ ಪಾಲಿಸಿ ಇದೆ ಟಿವಿಗಳಿಗೆ ಇನ್ಶೂರೆನ್ಸ್ ಪಾಲಿಸಿ ಇದೆ ಮೊಬೈಲ್ ತಗೊಂಡ್ರೆ ಇನ್ಶೂರೆನ್ಸ್ ಪಾಲಿಸಿ ಇದೆ ಸೊ ಸೇಮ್ ಮನುಷ್ಯನ್ ಕೂಡ ಇನ್ಶೂರೆನ್ಸ್ ಪಾಲಿಸಿ ಇದೆ ಅದೇ ರೀತಿ ಜಾನುವಾರುಗಳಿಗೂ ಕೂಡ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದನ್ನ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಅನುಗ್ರಹ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರೆ ಅನುಗ್ರಹ ಯೋಜನೆ ಈ ಅನುಗ್ರಹ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ ಮಂಡನೆ ಮಾಡುವಾಗ ಆ ಬಸವರಾಜ್ ಬೊಮ್ಮಾಯಿಯವರು ಜಾರಿಗೆ ತರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಸವರಾಜ್ ಬೊಮ್ಮಾಯಿಯವ್ರ ಜಾರಿಗೆ ತಂದದ್ದೇ ಯಾವುದು ಅಂತಂದ್ರ ಬಸವರಾಜ್ ಬೊಮ್ಮಾಯಿಯವ್ರ ಜಾರಿಗೆ ತಂದದ್ದೇ ಯಾವುದು ಅಂತಂದ್ರ ಅನುಗ್ರಹ ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಬಸವರಾಜ್ ಬೊಮ್ಮಾಯಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಈ ಒಂದು ಅನುಗ್ರಹ ಯೋಜನೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾರಿಗೆ ತರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಯಾವ ಸಚಿವಾಲಯ ಅಂತಂದ್ರೆ ಅವಿಯಸ್ಲಿ ಪಶು ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಪಶು ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಬಟ್ ಪಾಯಿಂಟ್ ಅನ್ಬಿಟ್ಕೊಡ್ರಿ ಪಶು ಸಂಗೋಪನಾ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಬಟ್ ಯಾವ್ದಕ್ಕಾಗಿ ಅಂತಂದ್ರೆ ಇದು ಒಂದು ವಿಮಾ ಯೋಜನೆ ಅಂತ ಹೇಳ್ತಾರೆ ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಇದು ಒಂದು ವಿಮಾ ಯೋಜನೆ ಇನ್ಶೂರೆನ್ಸ್ ಪಾಲಿಸಿ ಹಾಗಾದ್ರೆ ಯಾವ್ದಕ್ಕಾಗಿ ಇನ್ಸೂರೆನ್ಸ್ ಐತಿ ಅಂತ ಪ್ರಾಣಿಗಳ ಡೆತ್ ಆದ್ರೆ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ ಹಾಗಾದ್ರೆ ಯಾವ ಪ್ರಾಣಿಗಳು ಅಂತ ಇದ್ರೋ ಮೆನ್ಶನ್ ಮಾಡಿರ್ತಕ್ಕಂಥದ್ದು ಯಾವ್ದು ಅಂತರ ಕುರಿ ಮರಿ ಮತ್ತು ಮೇಕೆ ಮರಿ ಡೆತ್ ಆದ್ರೆ ಕುರಿ ಮರಿ ಮತ್ತು ಮೇಕೆ ಮರಿ ಏನಾದ್ರೂ ಡೆತ್ ಆಯ್ತು ಅಂತಂದ್ರೆ ಎಷ್ಟು ಪಾಲಿಸಿ ಇದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಇದೆ ಕುರಿ ಮರಿ ಮತ್ತು ಮೇಕೆ ಮರಿದ್ ಸಡನ್ ಡೆತ್ ಆಯ್ತು ಅಂತಾರೆ ಎಷ್ಟಿದೆ ಅಂತಂದ್ರೆ ಐದ್ ಸಾವಿರ ರೂಪಾಯಿ ಇದೆ ಅದ ಐದು ಐದು ಎರಡುವರೆ ಸಾವಿರ ರೂಪಾಯಿ ಇದೆ ಕುರಿಮ ಕುರಿಮರಿ ಮತ್ತು ಮೇಕೆ ಮರಿ ಸಡನ್ ಡೆತ್ ಆಯ್ತು ಅಂತಂದ್ರೆ ಎರಡೂವರೆ ಸಾವಿರ ರೂಪಾಯಿ ಇದೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಕುರಿ ಮತ್ತು ಮೇಕೆ ಡೆತ್ ಆದ್ರೆ ಕುರಿ ಮತ್ತು ಮೇಕೆ ಡೆತ್ ಆದ್ರೆ ಎಷ್ಟು ಅಂತಂದ್ರೆ ಐದು ಸಾವಿರ ರೂಪಾಯಿ ಇದೆ ಕುರಿ ಮತ್ತು ಮೇಕೆ ಡೆತ್ ಆದ್ರೆ ಎಷ್ಟು ಅಂತಂದ್ರೆ ಐದು ಸಾವಿರ ರೂಪಾಯಿ ಇದೆ ನೆಕ್ಸ್ಟ್ ಯಾವ್ದು ಅಂತಂದ್ರ ಎಮ್ಮೆ ಎಮ್ಮೆ ಎತ್ತು ಮತ್ತು ಆಕಳು ಎಮ್ಮೆ ಎತ್ತು ಮತ್ತು ಆಕಳು ಏನಾದ್ರೂ ಡೆತ್ ಆಯ್ತು ಅಂತಂದ್ರೆ ಎಷ್ಟಿದೆ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಇದೆ ಅದಾ ಹತ್ತು ಸಾವಿರ ರೂಪಾಯಿ ಏನಾಗತ್ತೆ ಅಂತಂದ್ರೆ ಈ ಒಂದು ವಿಮಾ ಪಾಲಿಸಿ ಇದೆ ಸೊ ಈ ರೀತಿ ಜಾನುವಾರುಗಳ ಡೆತ್ ಆಯ್ತು ಅಂತಂದ್ರೆ ಆ ಫ್ಯಾಮಿಲಿ ಒಂದು ಪರಿಹಾರ ಧನವನ್ನಾಗಿ ಸರ್ಕಾರ ಕೊಡುತ್ತೆ ಎರಡೂವರೆ ಸಾವಿರ ರೂಪಾಯಿ ಯಾವ್ದಕ್ಕೆ ಅಂದ್ರೆ ಕುರಿಮರಿ ಮತ್ತು ಮೇಕೆ ಮರಿ ಡೆತ್ ಆದ್ರೆ ಎರಡೂವರೆ ಸಾವಿರ ರೂಪಾಯಿ ಇದೆ ಐದ್ ಸಾವಿರ ರೂಪಾಯಿ ಯಾವ್ದಕ್ಕೆ ಅಂದ್ರೆ ಕುರಿ ಮತ್ತು ಮೇಕೆ ಡೆತ್ ಆಯ್ತು ಅಂತಂದ್ರೆ ಐದ್ ಸಾವಿರ ರೂಪಾಯಿ ಇದೆ ಹತ್ ಸಾವಿರ ರೂಪಾಯಿ ಯಾವ್ದಕ್ಕೆ ಅಂತಾರೆ ಎಮ್ಮೆ ಎತ್ತು ಮತ್ತು ಆಕಳು ಏನಾದ್ರು ಡೆತ್ ಆಯ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಪರಿಹಾರದ ಧನವನ್ನ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಎಸ್ ಇನ್ನು ಮನುಷ್ಯನೇ ಕೂಡ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮತ್ತೊಂದು ಯೋಜನೆ ವಿಮಾ ಯೋಜನೆ ಜಾರಿಗೆ ತರ್ತಾರೆ ಯಾವುದು ಅಂತಂದ್ರೆ ಮುಖ್ಯಮಂತ್ರಿ ವಿಮಾ ಯೋಜನೆ ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಮುಖ್ಯಮಂತ್ರಿ ವಿಮಾ ಯೋಜನೆ ಸೊ ಮುಖ್ಯಮಂತ್ರಿ ವಿಮಾ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತೆ ಮುಖ್ಯಮಂತ್ರಿ ವಿಮಾ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಅಧಿಕಾರದಲ್ಲಿ ಇದ್ದಾಗನೇ ಜಾರಿಗೆ ಬರುತ್ತೆ ಬಸವರಾಜ್ ಬೊಮ್ಮಾಯಿ ಅವ್ರ ಏನಾಗಿರ್ತಾರೆ ಅಂತಾರ ಮುಖ್ಯಮಂತ್ರಿ ಆಗಿರ್ತಾರೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ಬಂದಿರತ್ತೆ ಬಸವರಾಜ್ ಬೊಮ್ಮಾಯಿ ಅಂತ ಹೇಳ್ತೀವಿ ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾರಿಗೆ ತಂದಿರತಕ್ಕಂತ ಸ್ಕೀಮ್ ಯಾವ್ದು ಅಂತಂದ್ರ ಮುಖ್ಯಮಂತ್ರಿ ವಿಮಾ ಯೋಜನೆ ಯಾವ ಸಚಿವಾಲಯದಿಂದ ಅಂದ್ರೆ ವಿಮಾ ಸಚಿವಾಲಯದಿಂದನೇ ಜಾರಿಗೆ ಬರುತ್ತಾ ವಿಮೆ ಸಚಿವಾಲಯ ಅಂತ ಹೇಳ್ತೀವಿ ಈ ವಿಮೆ ಸಚಿವಾಲಯದಿಂದ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಮುಖ್ಯಮಂತ್ರಿ ವಿಮಾ ಯೋಜನೆ ವಿಮೆ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಸ್ಪೆಷಲಿ ಯಾರಿಗೆ ಜಾರಿಗೆ ಬಂದದ್ದು ಅಂತಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅಂದ್ರೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಸ್ಪೆಷಲಿ ಊಬರ್ ಆಮೇಲೆ ಈ ಓಲಾ ಕ್ಯಾಬ್ಸ್ ಅಂತ ಏನ್ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಒಂದು ಆರ್ಗನೈಸ್ಡ್ ಆಗಿ ಕೆಲಸ ಮಾಡ್ತಕ್ಕಂತ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿಗೋಸ್ಕರ ಜಾರಿಗೆ ತಂದದ್ದು ಯಾವುದು ಅಂತ ಮುಖ್ಯಮಂತ್ರಿ ವಿಮಾ ಯೋಜನೆ ಊಬರ್ ಒಳಗಡೆ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಡ್ರೈವರ್ಸ್ ಸ್ಪೆಷಲಿ ಚಾಲಕರಿಗಾಗಿ ಜಾರಿಗೆ ತಂದಿರತಕ್ಕಂಥ ಯೋಜನೆ ಚಾಲಕರು ಅಂತ ಹೇಳ್ತೀವಿ ಡ್ರೈವರ್ಸ್ ಗಳಿಗೆ ಜಾರಿಗೆ ತಂದಿರತಕ್ಕಂಥ ಸ್ಕೀಮ್ ಸೊ ಆ ರೀತಿ ಕೆಲಸ ಮಾಡ್ತಕ್ಕಂತಹ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರಿಗೆ ಏನಾಗ್ಬೇಕು ಅಂದ್ರೆ ಇನ್ ಕೇಸ್ ಡ್ರೈವಿಂಗ್ ಮಾಡುವಾಗ ಸಡನ್ ಆಗಿ ಡೆತ್ ಆಯ್ತು ಅಂತಂದ್ರೆ ಸಡನ್ ಆಗಿ ಡೆತ್ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ವಿಮೆ ಪಾಲಿಸಿ ಕೊಡ್ತಾರೆ ಅಂದ್ರೆ ಎರಡು ಲಕ್ಷ ರೂಪಾಯಿ ವಿಮೆ ಇದೆ ಇನ್ಶೂರೆನ್ಸ್ ಪಾಲಿಸಿ ಎಷ್ಟಿದೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಇದೆ ಇಲ್ಲ ಅಂತಂದ್ರ ಸೊ ಡೆತ್ ಆಗ್ಲಿಲ್ಲ ಅಂಗವೈಕಲ್ತೆ ಉಂಟಾಯ್ತು ಅದ್ರ ಕಾಲ್ ಮುರಿತು ಕೈ ಮುರಿತು ಈ ರೀತಿ ಏನಾದ್ರು ಅಂಗವೈಕಲ್ತೆ ಉಂಟಾಯ್ತು ಅಂತಂದ್ರ ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತಂದ್ರ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಎಷ್ಟು ಅಂತಂದ್ರ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸೊ ಕಾಲ ಅಥವಾ ಸ್ಪಾಟ್ ಡೆತ್ ಆಯ್ತು ಅಂತಂದ್ರೆ ಎರಡು ಲಕ್ಷ ರೂಪಾಯಿ ಅಂಗವೈಕಲ್ಯತೆ ಉಂಟಾಯ್ತು ಅಂತಾರ ಒಂದು ಲಕ್ಷ ರೂಪಾಯಿಯನ್ನ ಆ ಒಂದು ಫ್ಯಾಮಿಲಿಗೆ ಪರಿಹಾರ ಧನವನ್ನ ಕೊಡ್ತಾರೆ ಸೊ ಹಾಗಾದ್ರೆ ಅಸಂಘಟಿತ ವಲಯದ ಕಾರ್ಮಿಕರಿಗಂತಾನೆ ಜಾರಿಗೆ ತಂದಿರತಕ್ಕಂತಹ ಯೋಜನೆ ಯಾವ್ದು ಅಂತಾರ ಸ್ಪೆಷಲಿ ಚಾಲಕರಿಗೆ ಡ್ರೈವರ್ಸ್ ಗಳಿಗೆ ಅಂತಾನೆ ಇರತಕ್ಕಂತ ಒಂದು ವಿಮೆ ಪಾಲಿಸಿ ಯಾವ್ದು ಅಂದ್ರೆ ಮುಖ್ಯಮಂತ್ರಿ ವಿಮಾ ಯೋಜನೆ ಅಂತ ಹೇಳ್ತೀವಿ ಯಾವುದು ಅಂತಾರ ಮುಖ್ಯಮಂತ್ರಿ ವಿಮಾ ಯೋಜನೆ ಅನ್ನೋದು ಹಾಗಾದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯನವರು ಪರಿಸರವನ್ನ ರಕ್ಷಣೆ ಮಾಡಬೇಕು ಪರಿಸರವನ್ನ ಅಭಿವೃದ್ಧಿಗೊಳಿಸಬೇಕು ಅಂತಾನೆ ಮತ್ತೊಂದು ಸ್ಕೀಮನ್ನ ಜಾರಿಗೆ ತರ್ತಾರೆ ಪರಿಸರದ ಅಭಿವೃದ್ಧಿಗಾಗಿ ಅಂತ ಹೇಳ್ತೀವಿ ಪರಿಸರದ ಅಭಿವೃದ್ಧಿಗಾಗಿ ಜಾರಿಗೆ ತಂದಿರತಕ್ಕಂತ ಸ್ಕೀಮ್ ಯಾವ್ದು ಅಂತಂದ್ರೆ ಅಂದ್ರೆ ನಮ್ಮ ಸುತ್ತಮುತ್ತಲೇ ಸ್ಪೆಷಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಜಾರಿಗೆ ತರ್ತಾರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಪರಿಸರ ಏನಾಗಿರ್ಬೇಕು ಅಂತಂದ್ರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಶುದ್ಧವಾಗಿರ್ತಕ್ಕಂತ ಪರಿಸರ ಪರಿಸರ ಇರಬೇಕು ಜೊತೆಗೆ ಶುದ್ಧವಾಗಿರ್ತಕ್ಕಂಥ ಆಕ್ಸಿಜನ್ ಏನಾಗ್ಬೇಕು ಅಂತರ ಮಕ್ಕಳಿಗೆ ಸಿಗ್ಬೇಕು ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂದ್ರ ಸಸ್ಯ ಶ್ಯಾಮಲ ಯೋಜನೆ ಅಂತ ಹೇಳ್ತೀವಿ ಯಾವ ಯೋಜನೆ ಜಾರಿಗೆ ತರ್ತಾರೆ ಅಂದ್ರ ಸಸ್ಯ ಶ್ಯಾಮಲ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತರ್ತಾರೆ ಈ ಸಸ್ಯ ಶ್ಯಾಮಲ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯನವರು ಜಾರಿಗೆ ತಂದ್ರು ಸಿದ್ದರಾಮಯ್ಯನವರು ಈ ಒಂದು ರಾಜ್ಯ ಅರಣ್ಯ ಇಲಾಖೆಯಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರ ರಾಜ್ಯ ಅರಣ್ಯ ಇಲಾಖೆಯಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರ ಸಸ್ಯ ಶ್ಯಾಮಲ ಯೋಜನೆ ಅಂತ ಹೇಳ್ತೀವಿ ಅರಣ್ಯ ಇಲಾಖೆಯಿಂದ ಜಾರಿಗೆ ಬರುತ್ತೆ ಏನಿದು ಯೋಜನೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಶಾಲಾ ಮತ್ತು ಕಾಲೇಜುಗಳಲ್ಲಿ ಶುದ್ಧವಾಗಿರತಕ್ಕಂತ ಆಕ್ಸಿಜನ್ ಸಿಗ್ಬೇಕು ಶುದ್ಧವಾಗಿರ್ತಕ್ಕಂತ ಆಕ್ಸಿಜನ್ ಅಂತಂದ್ರೆ ಈಗ ನಮ್ಮ ಕರ್ನಾಟಕದಾದ್ಯಂತ ಟೋಟಲ್ ಐವತ್ತು ಲಕ್ಷ ಸಸಿಗಳನ್ನ ನೆಡಬೇಕು ಟೋಟಲ್ ಎಷ್ಟು ಅಂತಂದ್ರೆ ಐವತ್ತು ಲಕ್ಷ ಸಸಿಗಳನ್ನ ನಮ್ ರಾಜ್ಯಾದ್ಯಂತ ನೆಡ್ಬೇಕು ಹೊಸ ಹೊಸ ಸಸಿಗಳನ್ನ ನೆಡ್ಬೇಕು ಟೋಟಲ್ ಎಷ್ಟು ಅಂದ್ರೆ ಐವತ್ತು ಲಕ್ಷ ಸಸಿಗಳನ್ನ ಒಂದನೇ ತರಗತಿಯಿಂದ ಶಾಲೆಯಿಂದ ಹಿಡ್ಕೊಂಡು ಸೆಕೆಂಡ್ ಪಿ ಯು ಸಿ ತನನು ಏನಿದ್ ಅದ ಒಂದನೇ ತರಗತಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಮತ್ತು ಪಿ ಯು ಸಿ ಕಾಲೇಜ್ಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದಾರೆ ಟೋಟಲ್ ನಮ್ಮ ಕರ್ನಾಟಕದಾದ್ಯಂತ ಐವತ್ತು ಲಕ್ಷ ಸಸಿಗಳನ್ನ ಹೊಸಾಗಿ ನಡ್ಬೇಕು ಅಂಡ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಏನಾಗ್ಬೇಕು ಅಂದ್ರ ಉತ್ತಮವಾಗಿರ್ತಕ್ಕಂತಹ ಪರಿಸರ ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂತ ಉದ್ದೇಶದನೆ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಸಸ್ಯ ಶಾಮಲ ಯೋಜನೆ ಟೋಟಲ್ ಐವತ್ತು ಲಕ್ಷ ಪ್ಲಾಂಟ್ ಗಿಡಗಳನ್ನ ಪ್ಲಾಂಟೇಶನ್ ಮಾಡೋದು ಅದು ಎಲ್ಲಿ ಅಂತರ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಮಕ್ಕಳಿಂದಾನೇ ಆ ಒಂದು ನಡೆಸಬೇಕು ಆದ್ರೆ ಒಂದೇನು ಅಂದ್ರೆ ಒಂದೊಂದು ಗಿಡಗಳ ಮಧ್ಯ ಸಸಿಗಳ ಮಧ್ಯ ಎಷ್ಟು ಅಂತರ ಇರಬೇಕು ಅಂದ್ರೆ ನೂರು ಮೀಟರ್ ಅಂತರ ಇರಬೇಕು ಸೊ ಒಂದೊಂದು ಸಸಿಗಳ ಮಧ್ಯ ನೂರು ಮೀಟರ್ ಅಂತರದಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರ ಒಂದು ಸಸಿಗಳನ್ನ ನಡಬೇಕು ಅಂತಕ್ಕಂಥ ಉದ್ದೇಶದನ್ನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಸಸ್ಯ ಶ್ಯಾಮಲ ಯೋಜನೆ ಅಂತ ಹೇಳ್ತೀವಿ ಹೌದಾ ಸೊ ಈ ಒಂದು ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಸಸ್ಯ ಶ್ಯಾಮಲ ಯೋಜನೆ ಹಾಗಾದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ ಅವ್ರ ಜಾರಿಗೆ ತಂದಿರತಕ್ಕಂತ ಸ್ಕೀಮ್ ಅರಣ್ಯ ಇಲಾಖೆಯಿಂದ ಜಾರಿಗೆ ತಂದಿದ್ದು ಮಕ್ಕಳಿಗೆ ಶುದ್ಧವಾಗಿರ್ತಕ್ಕಂಥ ಆಕ್ಸಿಜನ್ ಕೊಡಬೇಕು ಪರಿಸರವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂತ ಉದ್ದೇಶದನ್ನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಸಸ್ಯ ಶ್ಯಾಮಲ ಯೋಜನೆ ಅಗೇನ್ ನೆಕ್ಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಯೋಜನೆ ಏನಾಗ್ತತಿ ಅಂತಂದ್ರೆ ಬಸವರಾಜ್ ಬೊಮ್ಮಾಯಿ ಅವರ ಅಧಿಕಾರದಲ್ಲಿ ಇದ್ದಾಗ ತರ್ತಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದ ಸುಧಾರಣೆಗಾಗಿ ಸೊ ಜನರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಅಂತಕ್ಕಂತ ಯೋಜನೆಯನ್ನ ಜಾರಿಗೆ ತರ್ತಾರೆ ಯಾವ್ದು ಅಂತಂದ್ರ ನಮ್ಮ ಕ್ಲಿನಿಕ್ ಅಂತ ಹೇಳ್ತೇವ್ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿಯವ್ರ ಹಾಕೊಂಡಿರ್ತಕ್ಕಂತ ಸ್ಕೀಮ್ ಇದು ಬಸವರಾಜ್ ಬೊಮ್ಮಾಯಿ ಏನ್ ಮಾಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕೊಂಡಿರ್ತಕ್ಕಂಥ ಸ್ಕೀಮ್ ಬಸವರಾಜ್ ಬೊಮ್ಮಾಯಿ ಅಂತ ಹೇಳ್ತೀವಿ ಹಾಗಾದ್ರೆ ಇದು ಯಾವ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಅಂತಂದ್ರೆ ಆರೋಗ್ಯ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರಲಿಲ್ಲ ನಗರ ಭಾಗದಲ್ಲಿ ಮಾತ್ರ ಜಾರಿಗೆ ಬರುತ್ತೆ ನಗರ ಭಾಗಗಳಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ನಮ್ಮ ಕ್ಲಿನಿಕ್ ಅಂತಕ್ಕಂಥ ಯೋಜನೆ ನಗರ ಭಾಗದಲ್ಲಿ ಜಾರಿಗೆ ಬರುತ್ತೆ ಸೊ ಯೂಶಲಿ ಈ ಯೋಜನೆ ಏನ್ ಹೇಳುತ್ತೆ ಅಂತಂದ್ರೆ ಬೆಂಗಳೂರು ನಗರದಿಂದ ಸ್ಟಾರ್ಟ್ ಆಯ್ತು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಾರ ಬೆಂಗಳೂರು ನಗರದಲ್ಲಿ ಸ್ಟಾರ್ಟ್ ಆಯ್ತು ಫಸ್ಟ್ ನಮ್ಮ ಕ್ಲಿನಿಕ್ ಗಳು ಸ್ಥಾಪನೆ ಆಗಿದೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಪ್ರತಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಎಲ್ಲಿ ಇರುತ್ತೋ ಪ್ರತಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೊಂದು ಗವರ್ನಮೆಂಟ್ ಹಾಸ್ಪಿಟಲ್ ಅನ್ನ ಸ್ಥಾಪನೆ ಮಾಡ್ಬೇಕು ಪ್ರತಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಎಲ್ಲಿರ್ತಾರೋ ಆ ಜನಸಂಖ್ಯೆ ಸಂಬಂಧಪಟ್ಟಂಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಏನ್ ಮಾಡ್ತಾರೆ ಅಂದ್ರ ಒಂದು ಆಸ್ಪತ್ರೆಯನ್ನ ಅಂದ್ರೆ ಕ್ಲಿನಿಕ್ ಗಳನ್ನ ನಿರ್ಮಾಣ ಮಾಡೋದು ಈ ರೀತಿ ಟೋಟಲ್ ಕರ್ನಾಟಕದಾದ್ಯಂತ ಎಷ್ಟು ಕ್ಲಿನಿಕ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಪ್ಲಾನ್ ಮಾಡಿತ್ತು ಸರ್ಕಾರ ಅಂತಂದ್ರೆ ನಾಲ್ಕು ಮೂವತ್ತೆಂಟು ಕ್ಲಿನಿಕ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕನ್ನೋ ಪ್ಲಾನ್ ಆಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಟ್ಟು ಒಂದು ವರ್ಷದಲ್ಲಿ ನಾಲ್ಕುನೂರ ಮೂವತ್ತೆಂಟು ನಮ್ಮ ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿತ್ತು ಸೊ ಹಾಗಾದ್ರೆ ಜನರಿಗೆ ಅನುಕೂಲ ಆಗ್ಲಿ ಇನ್ನು ಗೋರ್ಮೆಂಟ್ ಇಂದ ಫೆಸಿಲಿಟೀಸ್ ಗಳು ಸಾಮಾನ್ಯ ವರ್ಗದವರು ಸಿಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಂದು ಆಸ್ಪತ್ರೆಯಂತೆ ಟೋಟಲ್ ಕರ್ನಾಟಕದಾದ್ಯಂತ ನಾಲ್ಕುನೂರ ಮೂವತ್ತೆಂಟು ಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ನಮ್ಮ ಕ್ಲಿನಿಕ್ ಅಂತಕ್ಕಂತ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಜಾರಿಗೆ ತರ್ತಾರೆ ಸೊ ಇದು ಆರೋಗ್ಯ ಸಂಬಂಧಿತ ಯೋಜನೆ ಯಾವ್ದು ಅಂತರ ನಮ್ಮ ಕ್ಲಿನಿಕ್ ಇನ್ನ ಪರಿಸರ ರಕ್ಷಣೆಗಂತಾನೆ ಜಾರಿಗೆ ತಂದಿರೋದು ಯಾವ್ದು ಅಂತರ ಸಸ್ಯ ಶ್ಯಾಮಲಾ ಯೋಜನೆ ಅಂತ ಹೇಳ್ತೀವಿ ಇನ್ನ ಅಸಂಘಟಿತ ವಲಯದ ಕಾರ್ಮಿಕರಾಗಿ ಏನಿರ್ತಾರೋ ಅವರಿಗೋಸ್ಕರ ತಂದದ್ದು ಯಾವ್ದು ಅಂತದ್ರ ವಿಮಾ ಪಾಲಿಸಿ ಅದೇ ಯಾವುದು ಅಂದ್ರ ಮುಖ್ಯಮಂತ್ರಿ ವಿಮಾ ಯೋಜನೆ ಅನುಗ್ರಹ ಯೋಜನೆ ಅನ್ನೋದು ಜಾನುವಾರುಗಳಿಗೆ ಕೊಡ್ತಕ್ಕಂತ ವಿಮಾ ಪಾಲಿಸಿ ಕುರಿಮರಿ ಮತ್ತು ಮೇಕೆ ಮರಿ ಡೆತ್ ಆದ್ರೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಕುರಿ ಮತ್ತು ಮೇಕೆ ಡೆತ್ ಆಯ್ತು ಅಂತರ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಎಮ್ಮೆ ಎತ್ತು ಮತ್ತು ಆಕ್ರೂ ಡೆತ್ ಆಯ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿಯನ್ನ ಇನ್ಶೂರೆನ್ಸ್ ಅಂದ್ರೆ ಪರಿಹಾರ ಧನವಾಗಿ ಆ ಫ್ಯಾಮಿಲಿ ಕೊಡ್ತಾರೆ ಯೋಜನೆ ಅನ್ನೋದು ಮೀನಿನ ಉತ್ಪಾದನೆಗೆ ಸಹಕಾರಿಯಾಗ್ಲಿ ಅಂತ ಜಾರಿಗೆ ತಂದಿದ್ದು ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾರೆ ಮತ್ಸ್ಯ ಅನ್ನೋ ಜಾರಿಗೆ ತಂದ ಸಿದ್ದರಾಮಯ್ಯನವರು ಅಂದ್ರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಕ್ಕೆ ಕರಾವಳಿ ತೀರ ಪ್ರದೇಶದಲ್ಲಿರ್ತಕ್ಕಂಥ ಮೀನುಗಳನ್ನ ಮಾರ್ಕೆಟ್ಗೆ ಸಾಗಣಿಕೆ ಮಾಡಲು ಅಂತ ಫ್ರೀ ಆಗಿ ಆಟೋ ರಿಕ್ಷಾಗಳನ್ನು ನೇಮಕ ಮಾಡಿರ್ತಕ್ಕಂಥ ಸ್ಕೀಮ್ ರೈತ ಶಕ್ತಿ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿ ಜಾರಿಗೆ ತಂದಿದ್ದು ಕೃಷಿ ಮತ್ತು ತೋಟಗಾರಿಕಾ ಸಚಿವಾಲಯದಿಂದ ಜಾರಿಗೆ ತರ್ತಾರೆ ಸೊ ಇದೇನು ಅಂತಾರ ಇಂಧನದ ಭಾರದ ಕಡಿಮೆ ಮಾಡ್ಬೇಕು ಅಂತಾನೆ ಒಂದ್ ಎಕರೆಗೆ ಎರಡ್ನೂರ ಐವತ್ತು ಅಂತ ಐದ್ ಎಕರೆವರೆಗೂ ಒಂದ್ ಸಾವಿರದ ಎರಡ್ನೂರ ಐವತ್ತು ಕೊಡ್ತಾರೆ ಪುಣ್ಯಕೋಟಿ ದತ್ತು ಯೋಜನೆ ಅನ್ನೋದು ವಾರ್ಷಿಕವಾಗಿ ಜಾನುವಾರುಗಳನ್ನ ದತ್ತು ತಗೊಳ್ಬೇಕು ಹನ್ನೊಂದು ಸಾವಿರ ರೂಪಾಯಿನ ಗೋಶಾಲೆಗಳಿಗೆ ನೀಡ್ಕೊಂಡು ಸೊ ಈಗ ಪ್ರಸ್ತುತ ರಾಯಭಾರಿ ಯಾರಿದ್ದಾರೆ ಅಂದ್ರೆ ಸುದೀಪ್ ಅವರು ರಾಯಭಾರಿ ಇದ್ದಾರೆ ಅಂಡ್ ಇದ್ರ ಬೇಗ ಕ್ವಶನ್ ಕೂಡ ಕೇಳಿದ್ದೆ ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಗೋಶಾಲೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಡೆ ಸಿದ್ದರಾಮಯ್ಯ ಅವ್ರ ಬಂದಿರ್ತ ತಂದಿರತಕ್ಕಂತಹ ಪ್ರಮುಖ ಗ್ಯಾರಂಟಿ ಯೋಜನೆಗಳು ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಒನ್ ಒನ್ ಆರ್ ಟೂ ಕ್ವಶನ್ಸ್ ನಾಳೆ ಕೆ ಎಸ್ ಸೆಕೆಂಡ್ ಪೇಪರ್ ಕೂಡ ಕೇಳಿ ಕೇಳ್ತಾನೆ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೋಡೋಣ ಅಂಡ್ ಈ ಯೋಜನೆಯನ್ನು ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು